ಪಾಂಡವ ಪೃಥ್ವಿ, ನನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ. ಕಾಗೆ ಎಷ್ಟು ಜಂಪ ಕೊಟ್ಟಿದ್ರು ಅದು ತಾನೇ ರಾಜಹಂಸವಾಗ ಬರದೆ ಕಿಶೋರ. ಅದಕ್ಕೆ ಚಿತ್ರಗಾರನ ಬಣ್ಣ ಬೇಡ, ಕವಿಯ ಬಣ್ಣನೆ ಬೇಡ. ಭಾರತ ಹಳ್ಳಿಗಳ ದೇಶ. ಹಾಗೆ ನಮ್ಮ ಕರ್ನಾಟಕವೂ ಕೂಡ. ಕರ್ನಾಟಕ ಸರಿ ಸುಮಾರು 30,000 ಹಳ್ಳಿಗಳನ್ನೊಳಗೊಂಡ ರಾಜ್ಯ. ಪ್ರತಿಯೊಂದು ಹಳ್ಳಿಗೂ ಅದರದ್ದೇ ಆದ ವಿಶೇಷತೆಗಳಿವೆ, ಭೌಗೋಳಿಕ ಭಿನ್ನತೆಗಳಿವೆ. ಸಂಸ್ಕೃತಿ, ಕಲೆ, ಆಚಾರ ವಿಚಾರ, ಉಡುಗೆ ತೊಡುಗೆ, ಹಬ್ಬ ಹರಿದಿನಗಳಲ್ಲೇ ತನ್ನದೇ ಆದ ಅಸ್ಮಿತೆ ಇದೆ. ಹೀಗೆ ಕರ್ನಾಟಕದ ಹಲವು ಹಳ್ಳಿಗಳನ್ನು ಗಮನಿಸುವಾಗ ಬಿರುಬಿಸಿಲಿನ ನಾಡು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಬಳಿ ಒಂದು ಗ್ರಾಮ ಒಂದು ವಿಶೇಷ ಕಾರಣಕ್ಕಾಗಿ ನಮ್ಮೆಲ್ಲರ ಗಮನ ಸೆಳೆಯುತ್ತದೆ. ಕನ್ನಡ ನಾಡು ಚಿನ್ನದ ಬೀಡು, ಕನ್ನಡ ನಾಡು ಚಿನ್ನದ ಬೀಡು. ರಾಷ್ಟ್ರೀಯ ಹೆದ್ದಾರಿ 13 ಹಿಡಿದು ಬೆಂಗಳೂರಿನಿಂದ ಹೊಸಪೇಟೆ ಕಡೆ ಹೊರಟಿದ್ದೇ ಆದರೆ ಇನ್ನೇನು ಹೊಸಪೇಟೆ ಬಂತು ಎನ್ನುವಷ್ಟರಲ್ಲಿಯೇ ಬಲಬದಿಯಲ್ಲಿ ಅದಿರಿನ ಕಾರ್ಖಾನೆಗಳು, ಮ್ಯಾಂಗನೀಸ್ ಅದಿರನ್ನ ತನ್ನ ಒಡಲೊಳಗೆ ಬಚ್ಚಿಟ್ಟುಕೊಂಡ ಬೆಟ್ಟಗಳು ಕಂಡರೆ ಎಡಗಡೆಗೆ ತುಂಗಭದ್ರೆಯನ್ನೇ ತಡೆದು ನಿಲ್ಲಿಸಿರುವ ಬೃಹತ್ ಅಣೆಕಟ್ಟು ಕಣ್ಮನ ಸೆಳೆಯುತ್ತದೆ. ಪುಣ್ಯ ನದಿಗಳ ಪಾವನ ನಾಡು, ಪೊನ್ನಿನಾಗರ ಕರುನಾಡು. ಈ ಅಣೆಕಟ್ಟು ಹಾಗೂ ಬೆಟ್ಟಗಳು ಸಿಗುವ ಸ್ವಲ್ಪ ಮೊದಲೇ ಸಿಗುವ ಊರೇ ಕಲಾವಿದರ ತವರೂರು ಮರಿಯಮ್ಮನಹಳ್ಳಿ. ಮರಿಯಮ್ಮನಹಳ್ಳಿ ಅನ್ನೋದೊಂದು ಮಾರಿಯಮ್ಮನಹಳ್ಳಿ ಅಂತ ಯಾವುದೋ ಒಂದು ಕಾರಣದಿಂದ ಮಾರಿಯಮ್ಮನಹಳ್ಳಿ ಹೋಗಿ ಮರಿಯಮ್ಮನಹಳ್ಳಿ ಆಯಿತು. ದುರ್ಗಮ್ಮನ ದೇವಸ್ಥಾನದ ಮೂಲ ದೇವತೆ ಇಲ್ಲಿ. ನಾನು ಧಾರವಾಡದಲ್ಲಿ ಹೋದಾಗ ಒಂದು ಜನಪ್ರಿಯವಾದ ಒಂದು ಮಾತಿತ್ತು, ಈ ಊರಲ್ಲಿ ಎಲ್ಲೇ ಒಂದು ಕಲ್ಲು ಎಸೆದ್ರು ಯಾರದೋ ಒಬ್ಬ ಕವಿಗೆ ಬೀಳುತ್ತೆ, ಇಲ್ಲ ಒಬ್ಬ ಕಥೆಗಾರಿಗೆ ಬೀಳುತ್ತೆ, ಇಲ್ಲ ಒಬ್ಬ ಪೇಂಟ್ರಿಗೆ ಬೀಳುತ್ತೆ, ಕೊನೆಯ ಪಕ್ಷ ಒಬ್ಬ ವಿದ್ಯಾರ್ಥಿಗೆ ಬೀಳುತ್ತೆ ಅಂತಂದರೆ ವಿದ್ಯಾ ಕೇಂದ್ರ ಅದು. ಅದರಂಗೆ ಮರಿಯಮ್ಮನಹಳ್ಳಿಯಲ್ಲಿ 10 ಕಲ್ಲು ಹೋಗಿದ್ರೆ 4 ಕಲ್ಲುಗಳು ಕಲಾವಿದರ ಮನೆಗಳ ಮೇಲೆ ಬೀಳ್ತವೆ. ಈ ಮರಿಯಮ್ಮನಹಳ್ಳಿ ಕಲಾವಿದರ ತವರೂರು ಅಂಥೇಳಿ ಎಲ್ಲರೂ ಮರಿಯಮ್ಮನಹಳ್ಳಿಯನ್ನು ಕರೀತಾರೆ. ಸ್ವತಂತ್ರ ಪೂರ್ವದಲ್ಲಿ ಅತಿ ಸಣ್ಣ ಗ್ರಾಮವಾಗಿದ್ದ ಮರಿಯಮ್ಮನಹಳ್ಳಿ ತುಂಗಭದ್ರಾ ಅಣೆಕಟ್ಟು ಕಟ್ಟಿದ ನಂತರ ಆ ಅಣೆಕಟ್ಟಿನೊಳಗೆ ಮುಳುಗಿ ಹೋದ ಅನೇಕ ಹಳ್ಳಿಗಳ ಜನ ವಲಸೆ ಬಂದು ಬೃಹತ್ ಊರಾಗಿ ಮಾರ್ಪಟ್ಟಿತು. In the 19th century, famine occurred 10 times in this area. The people suffered in Rayalaseema because of the water shortage. Bellary district in Mysore state, Raichur district in Hyderabad state, and Anantapur, Kadapa and Karnool in Andhra have repeatedly suffered from drought. The present project was evolved in 1944 when a provisional agreement was reached between the governments of Hyderabad and the composite state of Madras. ಹೀಗೆ ತುಂಗಭದ್ರಾ ಅಣೆಕಟ್ಟಿನೊಳಗೆ ಮುಳುಗಿ ಹೋದ ಅನೇಕ ಹಳ್ಳಿಗಳಲ್ಲಿ ಒಂದು ನಾರಾಯಣ ದೇವರ ಕೆರೆ ಅಥವಾ ನಾಣಿಕೆರೆ. ನಾವು 1952 ಆ ಊರು ಬಿಟ್ಟು ಈ ಕಡೆ ಬಂದ್ವಿ. ಮುಳುಗಿ ಹೋಯ್ತು ನಮ್ಮೂರೆಲ್ಲ. ನಮ್ಮೂರು ಮುಳುಗಿ 4 ಭಾಗಗಳಾಗಿ ವಿಂಗಡಿಸಿದರು. ಒಂದು ಮರಿಯಮ್ಮನಹಳ್ಳಿ ಕೆಲವರು ಬಂದರು, ಅಗ್ರಿಬೊಮ್ಮನಹಳ್ಳಿ ಕೆಲವರು ಹೋದರು. ನಾಣಿಕೆರೆ ಅಂತ ಅದು ಶ್ರೀಮಂತವಾಗಿತ್ತು, ಅದು ಪಾಳೆಗಾರ ತವರು ಆಗಿತ್ತು. ಅಲ್ಲಿಂದ ಕಲೆಯನ್ನು ನೆಚ್ಕೊಂಡಿರ್ತಕ್ಕಂಥವ್ರು ಈ ಊರಿಗೆ ಬಂದರು, ಮರಿಯಮ್ಮನಹಳ್ಳಿ ಅಂತ ನಿರ್ಮಾಣ ಆಗ್ತಿದ್ರು. ಮಧ್ಯರಾತ್ರಿ ನೀರು ನುಗ್ಗಿಬಿಡ್ತು ಊರೆಲ್ಲ. ಬಂಡಿಗಳಲ್ಲಿ ಬಂದು ಎಲ್ಲೆಲ್ಲೋ ಗಿಡದಡೆಗಿದ್ದು
ತಿರ್ಗ ಮರು ದಿವಸ ನಮ್ಮ ನಮ್ಮ ನೆಲೆಗಳನ್ನು ಕಂಡ್ಕೊಂಡ್ವಿ. ಶರದಿಯ ಲಂಘಿಸಿ ಲಂಕೆಯ ದಳಿಸಿ ವೀರ ಹನುಮನು ಜನಿಸಿದ ನಾಡು. ಆ ಊರು ತುಂಗಭದ್ರ ಅಣೆಕಟ್ಟು ರಚನೆ ಆದಾಗಲೇ ಹೆಚ್ಚಿನ ಕಲಾವಿದರು ಈ ಊರಿಗೆ ಬಂದು ನೆಲೆಸಿಬಿಟ್ಟಿದ್ರು. ಆ ಪರಂಪರೆ ಬೆಳೀತಾ ಹೋಯ್ತು. ಅಂದರೆ ಅಲ್ಲಿ ಬರೀ ನಾಟಕ ಅಲ್ಲ, ನಾಟಕದ ಕಲಾವಿದರಿದ್ದಾರೆ, ಬಯಲಾಟದ ಕಲಾವಿದರಿದ್ದಾರೆ, ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳಲ್ಲಿ ಮಾಡೋ ಕಲಾವಿದರೆ, ಸುಣ್ಣ ತಯಾರಿಸೋ ಕಲಾವಿದರಿದ್ದಾರೆ. ಹಾಗಾಗಿ ಬೇರೆ ಬೇರೆ ಸೆಕ್ಷನ್ನಲ್ಲಿ ಇರತಕ್ಕಂಥದ್ದು ಆ ಊರಿಗೆ ಅದು ಬಂದುಬಿಟ್ಟಿದೆ. ನಮ್ಮ ನಾರಾಯಣದೇವರಿಕೆಯಲ್ಲಿ ಇದ್ದದ್ದಂದರೆ ದೇವದಾಸಿ ಪದ್ಧತಿ ಇತ್ತು. ಆ ದೇವದಾಸಿ ಪದ್ಧತಿಯಿಂದ ದೇವದಾಸಿ ಪದ್ಧತಿಗೆ ಹೋಗೋರೆಲ್ಲ ನಾಟಕಡೆಗೆ ಹೋದರು. ಅವಕಾಶ ಇತ್ತು ಅವ್ರಿಗೆ. ಅಲ್ಲಿಂದ ಬಂದು ಶಿಫ್ಟ್ ಆಗಿ ಒಂದು ಸಾಂಸ್ಕೃತಿಕವಾಗಿ ತುಂಬ ಒಂಥರ ಶ್ರೀಮಂತವಾಗಿದೆ ಮರಿಯಮ್ನಳ್ಳಿ. ಮರಿಯಮ್ನಳ್ಳಿ ಎಷ್ಟೇ ಇಷ್ಟೊಂದು ಕಲಾವಿದ್ರೆ ಇದೆ ಅಂತ ಒಂದು ಕಡೆ ಆದರೆ ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮನೆ ಮೇಲೆ ನಿಂತರೆ ನಮಗೆ ತುಂಗಭದ್ರೆ ನದಿ ನೀರು ಕಾಣುತ್ತೆ, ಆದರೆ ನಮ್ಮ ಊರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇವತ್ತಿಗೂ ತಿಂಗಳಿಗೆ ಒಂದು ಸರಿ ಕುಡಿಲಿಕ್ಕೆ ನೀರು ಬಿಡ್ತಿದ್ದಾರೆ. ಕನ್ನಡ ರಂಗಭೂಮಿಗೂ ಕೂಡ ಈ ಮರಿಯಮ್ಮನಹಳ್ಳಿ ಕೊಟ್ಟಿರುವ ಕೊಡುಗೆ ಅತ್ಯಮೂಲ್ಯ. ಮರಿಯಮ್ಮನಹಳ್ಳಿ ರಂಗಭೂಮಿಯಲ್ಲಿ ಇರೋರಿಗೆ ಗೊತ್ತಿಲ್ಲ ಅಂತಂದರೆ ಸ್ವಲ್ಪ ದಡ್ತನ ಅಂತ ಆಗ್ತದೆ. ಕನ್ನಡ ವೃತ್ತಿ ರಂಗಭೂಮಿಗೆ ಮೊದಲ ಪೀಳಿಗೆಯ ನಟಿಯರನ್ನು ಕೊಟ್ಟ ಹೆಗ್ಗಳಿಕೆ ಈ ಮರಿಯಮ್ಮನಹಳ್ಳಿಯದು. ಜೊತೆಗೆ ಕನ್ನಡ ರಂಗಭೂಮಿಯ ಧೀಮಂತ ಪ್ರತಿಭೆಗಳಾದ ದುರ್ಗಾದಾಸ್, ತಳವಾರ ಹನುಮಂತಮ್ಮ, ಎಲಿವಾಳ ಸಿದ್ದಯ್ಯನವರನ್ನು ಕನ್ನಡ ರಂಗಭೂಮಿಗೆ ಕೊಟ್ಟ ಊರು ಈ ಮರಿಯಮ್ಮನಹಳ್ಳಿ. ಕಲೆ ಹಾಗೂ ಸಾಂಸ್ಕೃತಿಕ ದೃಷ್ಟಿಯಿಂದ ಶ್ರೀಮಂತವಾಗಿರುವ ಈ ಮರಿಯಮ್ಮನಹಳ್ಳಿಯ ಮತ್ತೊಬ್ಬ ರಂಗಭೂಮಿ ಪ್ರತಿಭೆ ಡಾಕ್ಟರ್ ಕೆ ನಾಗರತ್ನಮ್ಮನವರು. ನಾಟಕದ ಆಟ ನೋಡಕೊಳ್ಳೆ ಮಾಟ. ನನ್ನ ಗಂಡ ತೊಟ್ಟ ನಾ ಕರಿ ಕೋಟ. ನಾ ಅದಕ್ಕೆ ನೋಡಕ್ ಮಾತಾಡ್ಬೇಡ ಅಂತ ಹೇಳಿದ್ದು. ಅವ್ರಿಗೆ ಬಿಳೋದು ಬೇಡ ಅಂತ ಅದಕ್ಕೆ ಕರಿಯ ಕೋಟ ಹಾಕೋಟ. ಎಲ್ಲಿಗೆ ಬಿಟ್ನಲ್ಲ ಕರೆ ಕೋಟು. ಹಾ, ನನ್ನ ಗಂಡ ತೊಟ್ಟ ನಾ ಕರೆ ಕೋಟ. ನನಗೂ ಕೊಡ್ಸಂದೆ ಒಂದು ಟಿಕೆಟ. ಎಲ್ಲಿಗೆ ಹೇಳ್ತೀನಿ ಕೇಳಿಲಿ. ಯಾರ್ ಬೇಡ ಅಂತ ಹೇಳಿ ಮಾರಿ ಮೇಲೆ ಕೈ ಎಳೆದು ನಾರಿ ಮಲ್ಲಮ್ಮನ ನಾಟಕ ನೋಡಕ್ ಕರ್ಕೊಂಡ್ ಬಂದಾನ ನನ್ನ ಗಂಡ ಸೂರ್ ಸುಬೇದಾರ, ನನ್ನ ಚಂದ್ರಾಮ ಗೌಡ, ಆನಂದಗಿರಿ. ಕೆ ನಾಗರತ್ನಮ್ಮ, ಮರಿಯಮ್ಮನಹಳ್ಳಿ ರಂಗ ಕಲಾವಿದೆ. ನಾನು ಗ್ರಾಮೀಣ ಭಾಗದ ವೃತ್ತಿ ನಟಿ. ಒಂದ್ 1952 ಇಸ್ವಿಯಲ್ಲಿ ನಾನು ಹುಟ್ಟಿದ್ದು. ಅವಾಗಿನ ಡ್ಯಾಮ್ ಕಟ್ಟಡ ಆಗ್ತಾ ಇತ್ತು. ನಾರಾಯಣ ದೇವರ ಕೆರೆ ಹತ್ರ ಬಸಾಪುರ ಅಂತ, ಕಣಿವಿ ಬಸಾಪುರ ಅಂತ ಅದು. ಆ ಕೆ ನಾಗರತ್ನಮ್ಮ ಅಂತ ಬರೋದಕ್ಕೂ ಅದು ಒಂದು ಕಾರಣ ಇದೆ. ನಾರಾಯಣ ದೇವರ ಕೆರೆ ಹತ್ರ ಈಗ ನಾವ್ ಇರೋ ಜಾಗ. ನಮ್ಮ ತಾಯಿ ಹುಟ್ಟಿರೋದು ಹಳ್ಳಿ ಹೆಸರು ಬಸಾಪುರ ಅಂತ. ಅಕ್ಕಪಕ್ಕದ ಹಳ್ಳಿಗಳು ಟಿಬಿ ಡ್ಯಾಮ್ ಕಟ್ಟುವಾಗ ಮುಳುಗೋಗಿತ್ತಂತ ನಮ್ಮ ತಾತ ನಮ್ಮಅಮ್ಮ ಎಲ್ಲ ಹೇಳ್ತಾ ಇದ್ರು ಇಷ್ಟ್ರಿ. ನಮ್ಮ ತಾಯಿ ತುಂಬ ಗರ್ಭಿಣಿ, ನನ್ನ ಬಸರಿ ಇದ್ದ ಕಾರಣ ಬೇಗ ಊರು ಬಿಟ್ಟು ಬರಲಿಲ್ಲ. ಈಗಿದ್ದಾಗ ಇಲ್ಲಿ ಒಂದು ದೇವಲಾಪುರ ಅಂತ ಬರುತ್ತೆ ಮರಿಯಮ್ಮನಹಳ್ಳಿ ಹತ್ರ, ಅಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು. ನಮ್ಮನ್ನೆಲ್ಲ ಕೆಲವು ಕಡೆ ಅಲ್ಲಿ ಕರ್ಕೊಂಡು ಶಿಫ್ಟ್ ಮಾಡಿದರು. ಒಂಟಿಯಾಗಿ 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 ನಿನ್ನ ಕಾದು ಕುಂತಾಗ ಹಿಂಗ ಹೊತ್ತು ಕಳವೆ ಚೆಲುವ ನಿನ್ನ ಚಿಂತಾಗ ಹಿಂಗ ಹೊತ್ತು ಕಳವೆ ಚೆಲುವ ನಿನ್ನ ಚಿಂತಾಗ. ನಾವು 6 ಜನ ಅಕ್ಕ ತಂಗಿಯರು, ಒಬ್ಬ ಅಣ್ಣ ಇಲ್ಲ. ಮಾರೆಪ್ಪ ಹಾಗೂ ಸಿದ್ದಮ್ಮ ದಂಪತಿಗಳ 7 ಮಂದಿ ಮಕ್ಕಳಲ್ಲಿ ನಾಗರತ್ನಮ್ಮನವರೇ ಹಿರಿಯ ಮಗಳು. ಅಪ್ಪ ಇಲ್ಲಿ ಮರಿಯಮ್ಮನಹಳ್ಳಿಯಲ್ಲಿ ದಲಾಲಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು, ಅಮ್ಮ ಕೂಲಿ ಕೆಲಸ ಮಾಡ್ತಿದ್ರು. ನಮ್ಮಅಮ್ಮ ನಿರಕ್ಷರಿ, ಅಮ್ಮಗೇನು ಗೊತ್ತಿಲ್ಲ. ಅಪ್ಪ ಸ್ವಲ್ಪ ಮಟ್ಟಿಗೆ ಓದ್ಕೊಂಡಿದ್ರು. ಆ ದೇವಲಾಪುರದಿಂದ ಮರಿಯಮ್ಮನಹಳ್ಳಿಗೆ ಸೈಕಲ್ ಮೇಲೆ ಓಡಾಡ್ತಿದ್ರು. ಅವಾಗ ಬೇರೆ ಏನು ಸೌಕರ್ಯ ಇರಲಿಲ್ಲ. ಈಗ ಅಲ್ಲಿ ಇಲ್ಲಿ ಓಡಾಡೋದು ತುಂಬ ತೊಂದರೆ ಆಗುತ್ತೆ. ಅಲ್ಲಿ ಖಾಸಗಿ ಶಾಲೆ ಇರೋದ್ರಿಂದ ಇಲ್ಲಿ ಸರ್ಕಾರಿ ಶಾಲೆಗಳಿದ್ದಾರೆ, ಮಕ್ಕಳು ಓದಿಸ್ಬೋದು, ನಾವು ಒಂದು ಕಡೆ ಮೆಟ್ಟಾಗ್ಬೋದು ಅಂತೇಳಿ ನಾನು ಚಿಕ್ಕವಳಿದ್ದಾಗೆ ಅಲ್ಲಿಂದ ಮರಿಯಮ್ಮನಹಳ್ಳಿಗೆ ಶಿಫ್ಟ್ ಆದ್ವಿ ನಾವು. ನಾಗರತ್ನಮ್ಮನವರ ಶಿಕ್ಷಣ ಪ್ರಾರಂಭವಾಗಿದ್ದು ದೇವಲಾಪುರ ಗ್ರಾಮದಲ್ಲಿ. ಆದರೆ ಮುಂದೆ ಮರಿಯಮ್ಮನಹಳ್ಳಿಗೆ ತಮ್ಮ ವಾಸಸ್ಥಳ ಬದಲಾದ ಕಾರಣ
ಮೂರನೇ ತರಗತಿಯಿಂದ ಮರಿಯಮ್ಮನಹಳ್ಳಿಯ ಶಾಲೆಯಲ್ಲಿ ತಮ್ಮ ಶಿಕ್ಷಣ ಮುಂದುವರಿಸಿದರು. ನಾವು ಫಸ್ಟ್ ಸ್ಟ್ಯಾಂಡರ್ಡ್ನಿಂದನೂ ನಾವಿಬ್ಬರು ಕ್ಲಾಸ್ಮೇಟು. ಓ ಜೋರು ಜಗಳ ಮಾಡೋದಿರಲಿ, ಆಮೇಲೆ ಆದ್ರೂ ಸ್ವಲ್ಪ ಶಾಂತ ಸ್ವಭಾವ ಅವರು. ನಿನ್ನ ಇನ್ಸ್ಟೈಲ್ ಏನು ಕೇಳಬೇಕಮ್ಮ ಅಂತಂದರೆ, ನಾನು ಅವಾಗ ಬಾಲಾಗಮ್ಮ ಸಿನಿಮಾ ನಡೀತಿತ್ತಿಲ್ಲಿ, ನನಗೆ ಇನ್ಸ್ಟೈಲ್ ಅಂದ್ರೆ ಅರ್ಥನೇ ಗೊತ್ತಿಲ್ಲ ನನಗೇನಂತ ಹೇಳ್ಬೇಕು ಅವ್ರಿಗೆ. ಇಲ್ಲ 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 ನನ್ನ ಬಾಲನಾಗಮ್ಮ ಅಂತಾರಂತ ಹೇಳಿಬಿಟ್ಟೆ ಸ್ಕೂಲ್ನಲ್ಲಿ. ಹುಡುಗಿ ಇಷ್ಟು ಹುಡುಗಿ ನನಗೆ ಗೊತ್ತಾಗೋದಿಲ್ಲ, ಚಿಕ್ಕ ಹುಡುಗಿ, ಅವ್ರು ಬಾಲನಾಗರತ್ನಂ ಅಂತ ಬರ್ಕೊಂಬಿಟ್ಟರು ಶಾಲೆಯಲ್ಲಿ. ಆಮೇಲೆ ಬೆಳಿಗ್ಗೆ ಹಾಜರು ಕೂಗಬೇಕಾದ್ರೆ ಬಾಲನಾಗರತ್ನಮ್ಮ ಅಂದರು, ನನಗೆ ಇದು ಡಬ್ ಬಂದ್ಬಿಡ್ತು, ಎಲ್ಲರೂ ನಗ ಹತ್ಬಿಟ್ರು ಮಕ್ಕಳೆಲ್ಲ. ಮತ್ತು ನೀನು ಹೇಳಿದ್ದೆ ಬರ್ಕೊಂಡೆಲ್ಲಮ್ಮ ಅಂದರು. ಅಪ್ಪಾಜಿಗೆ ಬಂದು ಹೇಳಿದೆ, ಅಪ್ಪ ಹಿಂಗೆ ಬಾಲನಾಗರತ್ನಮ್ಮ ಅಂತಾರೆ, ಎಲ್ಲ ನಗುತ್ತಾರೆ, ಅವ್ರಿಗೆ ಬಂದು ಹೇಳಬಾರಪ್ಪ ನೀನು ಬರೀ ನಾಗರತ್ನಮ್ಮ ಅಂತ ಬರ್ಕೊಳ್ಳಿ ಅಂತಂದು. ಆಮೇಲೆ ಇಲ್ಲಿ ಅಪ್ಪಾಜಿ ಹೇಳಿದೆ, ಹಂಗೆ ಕೇಳಿದೆಮ್ಮ ನಮ್ಮದು ಕೆ ಇನ್ಸ್ಟೈಲು ಕೆ ನಾಗರತ್ನಮ್ಮ ಅಂತ ಹೇಳ್ಬಿಡು ಅಂದರು. ಅದನ್ನು ಹೇಳಿದೆ ಹೋಗಿ ಮಾತೆ ಮಾರನೇ ದಿವಸ ಟೀಚರ್ ಹತ್ರ, ಅದು ಕೆ ಬಾಲನಾಗರತ್ನಮ್ಮ ಅಂತ ಬರೆದಿಟ್ಬಿಟ್ರು. ಅದನ್ನು ಬಾಲ ಬಿಡಲೇ ಇಲ್ಲ ಅವರು ನನಗೆ. ಅಲ್ಲಿ ಒಬ್ಬ ಹೆಡ್ ಮಾಸ್ಟರ್ನ ಕೇಳಿ ಕಾಡಿ ಬೇಡಿ, ಇಲ್ಲ ಸರ್ ಹಂಗೆ ಮಾಡಬೇಡ್ರಿ, ನನಗೆ ಎಷ್ಟೋದು ಬಾಲನಾಗರತ್ನಮ್ಮ ಅಂತ ಇನ್ನು ಎಲ್ಲಿವರೆಗೂ ಬರ್ಕೊತ ಹೋಗಲಿ ಅಂತೇಳಿದ್ರೆ, ಅವ್ರು ಆಯ್ತು ಬಿಡಮ್ಮ ಅಂತೇಳಿ ಅವರೇನೋ ಮಾಡಿ ತಿದ್ದುಪಡಿ ಮಾಡಿ ಹೇಳಿದರೆ, ಮಾರನೇ ದಿವಸ ಹಾಜರು ಕಟ್ಬೇಕಾದ್ರೆ ಇನ್ನೂ ತೊಡಕಾಗಿಬಿಡ್ತೀವಿ, ಬಿ ಕೆ ಬಾಲನಾಗರತ್ನಮ್ಮ ಅಂತ ಮಾಡಿಬಿಟ್ರು. ಆ ಬಾಲ ತೆಗೆದು ಬಿ ಮಾಡ್ರಿ ಅಂತ ಬಿನೂ ಸೇರಿಸಿದ್ರು, ಇನ್ನು ಕೆನೂ ಸೇರಿಸಿದ್ರು, ಮತ್ತು ಬಾಲನೂ ಸೇರಿಸ್ಬಿಟ್ರು. ಅದಕ್ಕೆ ನನ್ನ ಸರ್ಟಿಫಿಕೇಟ್ಗಳೆಲ್ಲ ಹಂಗೆ ಇದ್ದಾವೆ, ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ಗಳೆಲ್ಲ ಬಿ ಕೆ ಬಾಲನಾಗರತ್ನಮ್ಮ ಅಂತ ಇದ್ದಾವೆ ಎಲ್ಲವು. ದೊಡ್ಡ ನಂದನ ಮನೆ ಇದ್ದಂಗೆ ತೋಟ ನೋಡ್ಲಿಕ್ಕಾಗಿ ಬರ್ತಿದ್ರು. ನಾವು ಓದಿದಂಥ ಸಂದರ್ಭದಲ್ಲಿ 67-68 ಇಸ್ವಿಯಲ್ಲಿ ನಾಗರತ್ನಮ್ಮನವರ ಬಾಲ್ಯದ ಕಷ್ಟ ಹಾಗೂ ಬಡತನ ಹೇಳ ತೀರದಷ್ಟಾಗಿತ್ತು. ಎರಡು ಹೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ. ಅವಾಗ ಬಡವರು ಮಕ್ಕಳಿಗೆ ಅಂತೇಳಿ ಹೈಸ್ಕೂಲ್ನಲ್ಲಿ ರೊಟ್ಟಿ ಕೊಡೋ ಪದ್ಧತಿ ಇಟ್ಕೊಂಡಿದ್ರು. ನಾನು ಎರಡು ರೊಟ್ಟಿಯಲ್ಲಿ ತಿಂದರೆ ನಾನೊಬ್ಬಳೇ ತಿಂತೀನಿ ಅಂತೇಳಿ ಅದನ್ನು ಇಟ್ಕೊಂಡು ಬಂದು ಮನೆಗೆ ಬಂದಮ್ಯಾಗೆ ಎಲ್ಲ ತಂಗಿಯಂದ್ರೆ ಸೇರಿಸಿ ಎಲ್ಲರಿಗೂ ಎಷ್ಟೆಷ್ಟು ಕೊಟ್ಟು ಉಳಿದಿದ್ದು ನಾನು ತಿಂತಿದ್ದೆ. ಅಷ್ಟು ಒಂದು ಪರಿಸ್ಥಿತಿಯಲ್ಲಿ ನಾವಿದ್ವಿ. ನೆನೆಸ್ಕೋಬೇಕು ಅಮ್ಮನ್ನ, ಅವ್ರು ಎಷ್ಟು ಗಟ್ಟಿ ಇದ್ರು ಅಂತ ಹೇಳಿದ್ರೆ, ಆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಹೋಗ್ಬಿಡೋರು ಹೊಲಕ್ಕೆ. ಅಲ್ಲಿ ಹೋಗಿ ಆ ಬಂಡಿಗೆ ತೊಟ್ಲ ಕಟ್ಟಿ ಆ ಮಗುನ ಮಲಗಿಸಿ ಅಲ್ಲೆಲ್ಲ ಹೊಲ್ದಾಗ ಕೆಲಸ ಮಾಡಿಕೊಂಡು ಬರಬೇಕಾದ್ರೆ ಮಗುನ ಕರ್ಕೊಂಡೇ ಬರೋರು. ಇಲ್ಲಿ ಹೈಸ್ಕೂಲ್ ಇತ್ತು ಅಂತ ಓದಿದೆ ನಾನು, ಇಲ್ಲದ್ರೆ ನಾನು ಓದೋಕ್ಕಾಗದೆ. ನಾವು ಕಾಲೇಜ್ ಕಟ್ಟಿ ಹತ್ತಿದ್ದವರೆಲ್ಲ ವಿಶ್ವವಿದ್ಯಾಲಯಗಳಂತ ನೋಡಲ್ಲ, ಈಗೀಗ ನೋಡ್ತಾ ಇದ್ದೀವಿ. ಅಲ್ಲಿ ಗೊತ್ತೇ ಇಲ್ಲ ನಮಗೆ. ನಮಗೆ ಈ ನಾಟಕ ರಂಗಭೂಮಿನೇ ಇದೆ, ನಮಗೆಲ್ಲ ಪಾಠಶಾಲೆ ಆಯಿತು, ವಿಶ್ವವಿದ್ಯಾಲಯಗಳಾಗಿಬಿಟ್ಟವು ನಮಗೆ. ಮುಂದೆ ಶ್ರೇಷ್ಠ ನಟಿಯಾಗಿ ಬೆಳೆದ ನಾಗರತ್ನಮ್ಮನವರಿಗೆ ರಂಗಭೂಮಿಯ ಅಥವಾ ಕಲೆಯ ಬಗ್ಗೆ ಪ್ರಾರಂಭದ ಒಲವು ಮೂಡಿದ್ದು ಕೂಡ ತಮ್ಮ ಶಾಲಾ ದಿನಗಳಲ್ಲೇ. ನಮ್ಮ ಶಾಲೆಯಲ್ಲಿ ಕೆಲವೆಲ್ಲ ಈ ಹವ್ಯಾಸಿ ಕಲಾವಿದರು ಸೇರಿಬಿಟ್ಟು ಒಂದು ನಾಟಕ ಸಂಸ್ಥೆ ಹುಟ್ಟಾಕಿದ್ರು. ಅದಕ್ಕೆ ಗವಾಕ್ಷಿ ಪ್ರೊಡಕ್ಷನ್ಸ್ ಅಂಥೇಳಿ ಹೆಸರಿಟ್ಟಿದ್ರು. ಅದರಲ್ಲಿ ನಾಗರತ್ನಮ್ಮವರು ಅಭಿನಯನೂ ಮಾಡಿದರು. ಒಬ್ಬರು ಮೈಲಾರಪ್ಪ ಅಂತ ಒಬ್ಬರಿದ್ದರು, ಆ ಮಕ್ಕಳನ್ನೆಲ್ಲ ತಯಾರು ಮಾಡ್ತಿದ್ರು, ಅವರು ಹೆಣ್ಣು ಮಕ್ಕಳನ್ನ ತಯಾರು ಮಾಡಿ ರಂಗಭೂಮಿಗೆ ತರಿಸ್ತಿದ್ರು. ಆ 7ನೇ ಕ್ಲಾಸ್ನಾಗಿದ್ದಾಗ ಇಲ್ಲಿ ನಮ್ಮ ಮೈಲಾರಪ್ಪ ಅಂತ ನನ್ನ ಗುರು, ಫಸ್ಟ್ ಬಣ್ಣ ಹಚ್ಚಿದವರು ಅವರು. ಅವಾಗ ಇಷ್ಟಿಷ್ಟು ಹುಡುಗರನ್ನ ಸಣ್ಣ ಸಣ್ಣ ಹುಡುಗರನ್ನ ಕರ್ಕೊಂಡು ಅದೊಂದು ನಾಟಕ ಮಾಡಿಸ್ತಿದ್ದೆ. ಅದರಲ್ಲಿ ನನಗೂ ಒಂದು ಪಾತ್ರ ಕೊಟ್ಟಿದ್ದರು. ನಾನು ಪಾತ್ರ ತುಂಬ ಚೆನ್ನಾಗಿ ಮಾಡಿಬಿಟ್ಟೆ ಅದನ್ನು. ಆವಾಗ ಅಲ್ಲಿಂದ ಅವ್ರು ಯಾವಾಗ ನಾಟಕ ಮಾಡಿದ್ರು ನನಗೊಂದು ಪಾತ್ರ ಕೊಡ್ತಿದ್ರು. ಮಲ್ಲಮ್ಮ ನಾಟಕ ಮಾಡಿಸ್ತಿದ್ದೆ, ಅದ್ರಾಗೆ ಏನು ಪಾತ್ರ ಇರ್ತಿದ್ದಿಲ್ಲ. ಕಳಸ ತಗೊಂಡು ಮಲ್ಲಮ್ಮಗೆ ಆರತಿ ಮಾಡಿ ಗಂಡನ ಹೆಸರು ಹೇಳಬೇಕು, ಒಂದು ಒಗ್ಗಟ್ಟು ಕಲಿಸಿ ಕಳಿಸ್ತಿದ್ರು ನಮಗೆ. ಅವ್ರು ನಮಗೇನು ನಾಟಕ ಕಲಿಸಿದ್ರಲ್ಲ ಅವ್ರ ಹೆಸರು ಹೇಳ್ಕೊಟ್ಬಿಡ್ತಿದ್ರು. ನಮಗೇನು ಮಕ್ಕಳಿಗೆ ಗೊತ್ತಿಲ್ಲ, ಏ ನನ್ನ ಹೆಸರು ಹೇಳ್ಬಿಡೋದು ಆತನ ಹೆಸರು ಹೇಳಿ ಬಂದ್ಬಿಡ್ತಿದ್ರು ನಮಗೆ. ಗಂಡಂದೇನು ಹೆಂಡ್ತಿದ್ರೆ ನಮಗೇನು ಗೊತ್ತಿರುತ್ತೆ. ಅವ್ರು ಮಲ್ಲಮ್ಮನ ಆರತಿ ಮಾಡಕ್ಕೆ ಹೋಗ್ತಿದ್ವಿ. ಆ ಹೇಮರದ ಸಸಿಯಾದ ಮಲ್ಲಮ್ಮನು ತನ್ನ ನಿರ್ಮಲ ಭಕ್ತಿ ರಜ್ಜುವಿನಿಂದ ನನ್ನನ್ನು ಬಿಗಿದು ಬಿಟ್ಟಿದೆ. ಆ ಮಹಾತಾಯಿಯ ಸಲುವಾಗಿ ನಾನು ಎಲ್ಲಿಯೋ ಚಲಿಸಿದಂತಾಗಿದೆ. ಆ ತಾಯಿಯ ದಿವ್ಯ ಚಾರಿತ್ರ್ಯವನ್ನು ಜಗತ್ತಿನ ಮುಂದಿಟ್ಟು ಲೋಕೋದ್ಧಾರ ಮಾಡುವ ತನಕ ನಾನು ಕೆಲವು ದಿವಸ ಜನ್ಮಭವಿಷ್ಯದಲ್ಲಿಯೇ ಕಾಲ ಕಳೆಯ. ಅಪ್ಪ ಬಯಲಾಟದಲ್ಲಿ ನಾಟಕದಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ತಿದ್ರು ಅವರು. ರಾಮಾಯಣದಲ್ಲಿ ಮಾಡಿದ್ರು, ಸೀತೆ ಪಾತ್ರ ಮಾಡಿದ್ರು ಅವಾಗ. ಅದು ಅಪ್ಪಾಜಿಗೆ ಬಹಳ ಖುಷಿ ಆಗ್ಬಿಡ್ತ, ನನ್ನ ಮಗಳ ಹಾಡ್ತಾಳೆ ಪಾತ್ರ ಮಾಡ್ತಾಳೆ ಅಂತ. ಬೇಸಿಗೆ ರಜೆ ಬಂದಾಗ ಅವಾಗೆಲ್ಲ ಹಳ್ಳಿ ಊರಿನಲ್ಲಿ ಒಂದು ನಾಟಕ ಮಾಡಿದಾಗ ಒಂದಿಷ್ಟು ಡಾನ್ಸ್ ಮಾಡೋಕ್ಕೆ ಬರಮ್ಮ, ಒಂದು 10-20 ರೂಪಾಯಿ ಕೊಡ್ತೀವಿ ಅಂತಿದ್ರು.
ಅವಾಗ ಏನು ಡಾನ್ಸ್ ಗೊತ್ತಿಲ್ಲ ನಮಗೆ, ಸುಮ್ಮನೆ ಹಿಂಗೆ ಕೈ ಅಂದರೂ ಡಾನ್ಸೇ, ಕಾಲು ಎತ್ತಿಟ್ಟರು ಡಾನ್ಸೇ. ಅದೇ ನನಗೆ ತಂದೆ ತಾಯಿ ಯಾರೂ ಇಲ್ಲ, ನನಗೆ ಬಂಧು ಬಳಗ ಯಾರೂ ಇಲ್ಲ, ನಾನೊಬ್ಬ ಪರದೇಶಿ, ನನಗೆ ಶೀಲಾವತಿ ಅಂತಾರೆ ಅಪ್ಪಯ್ಯ. ಅರವತ್ತೇಳು ಅರವತ್ತೆಂಟರಲ್ಲಿ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆದೆ. ನಮ್ಮಪ್ಪಾಜಿಗೆ ದೊಡ್ಡ ಆಸೆ ಇತ್ತು ನೀನು ನಟಿ ಆಗಬೇಕು, ಕಲಾವಿದಿ ಆಗಬೇಕು ಅಂತ. ನನಗೆ ಯಾಕೋ ಆ ವಯಸ್ಸಲ್ಲಿ ನನಗಿಷ್ಟ ಆಗಲಿಲ್ಲ ಅದೆಲ್ಲ. ಇಲ್ಲ, ನಾನು ಓದಿ ಟೀಚರ್ ಆಗಬೇಕಂತ ಭಾಳ ಆಸೆ ಇತ್ತು ನನಗೆ. ಆ ಉಪಾಧ್ಯಾಯ ವೃತ್ತಿ ಭಾಳ ಇಷ್ಟವಾದ ವೃತ್ತಿ ನನಗೆ, ಅದನ್ನು ಮಾಡಬೇಕಂತ. ಬಡತನ ಹೆಚ್ಚುತ್ತಾ ಸಮಸ್ಯೆಗಳು ಉಲ್ಬಣಿಸುತ್ತಾ ಸಾಗಿದಾಗ ಕನಸು ಕಾಣುವ ವಯಸ್ಸಿನಲ್ಲಿ ಯೋಚಿಸಿದ್ದು ಚಿಂತಿಸಿದ್ದು ತಾನು ದುಡಿಯಬೇಕು, ಕುಟುಂಬದ ಭಾರ ಹಗುರುಗೊಳಿಸಬೇಕು, ಕುಟುಂಬಕ್ಕೆ ನೆರವಾಗಬೇಕು ಎಂದು. ಟೀಚರ್ ಟ್ರೈನಿಂಗಿಗೆ ಅಪ್ಲಿಕೇಶನ್ ಹಾಕಿದ್ದೆ, ಆದರೆ ನನಗೆ 18 ವರ್ಷ ಆದಮೇಲೆ ಅದು ನೌಕರಿ ಅದಕ್ಕೆ ತಗೋತಿರ್ತಾರಂತೆ. 18 ವರ್ಷ ಇಲ್ಲ ಅನ್ನೋ ಕಾರಣಕ್ಕೆ ನಂದು ರಿಜೆಕ್ಟ್ ಮಾಡಿಬಿಟ್ರು ನನಗೆ. ಭಾಳ ನೋವಾಯಿತು ಅವಾಗಿನ 16 ತುಂಬ 17 ವರ್ಷ. ಇನ್ನು 18 ವರ್ಷ ತುಂಬೋವರೆಗೂ ನಾನು ಸುಮ್ಮನೆ ಕೂತ್ಕೋಬೇಕಲ್ಲ, ಏನು ಮಾಡಬೇಕು, ಕೂತ್ಕೊಂಡ್ರೆ ಮನೆ ನಡೆಯಂಗಿಲ್ಲ. ಅಲ್ಲಿವರೆಗಾದ್ರೆ ನಾಟಕ ಮಾಡಮ್ಮ, ಕರ್ದಲ್ಲಿ ಹೋಗು, ಎಷ್ಟು ಕೊಡ್ತಾರೆ ಕೊಡ್ಲಿ. ಬೇಗ ನನಗೆ ತಪ್ಪಲಿಲ್ಲ, ಅತ್ತೆ ಸುಭದ್ರಿಗೆ ಸುತ್ತಲ ಶೋಕ ಬಿಡಲಿಲ್ಲ. ನಿಮ್ಮ ಪ್ರತಿಜ್ಞೆ ಪಡಿಸುವ ಸಮಯ ತೀರಾ ಹತ್ತಿರಕ್ಕೆ ಬಂದಿಲ್ಲ, ನಿಮ್ಮ ಹಿಂಗಿರೋ ತಕ್ಕಿಲ್ಲ ಅದು ಸತ್ಯತಕ್ಕಾಗಿ. ಸವತಿಯ ಮಗನು ಸತ್ತರೆ ಸುಳ್ಳು ಸೂತಕವಲ್ಲದೆ. ಅಪ್ಪನಿಗೆ ಬಹಳ ಸೆಳೆತ ಇತ್ತು, ಅದು ಮುಂದಿನ ಭವಿಷ್ಯ ಏನು ಕಂಡಿದ್ರು ಅವ್ರಿಗೆ ಗೊತ್ತಿಲ್ಲ. ಅಪ್ಪಾಜಿಗೆ ಸ್ವಲ್ಪ ಆಸ್ತಮ ಇತ್ತು, ಹಿಂಗಾಗಿ ಮನೆ ಕುಟುಂಬ ನೆರವ ನಡೆದೋಗ್ತೈತಲ್ಲ ಅಂತ ಹೇಳ್ಬಿಟ್ಟು ಅವರು ವೃತ್ತಿ ಜೀವನ ಸ್ಟಾರ್ಟ್ ಮಾಡಿದ್ರು. 1968ರಲ್ಲಿ ಹೊಸಪೇಟೆ ತಾಲೂಕಿನ ಹಂಪಸಾಗರ ಗ್ರಾಮದಲ್ಲಿ ನಡೆದ ಕತ್ತಲೆ ಬೆಳಕು ನಾಟಕ ನಾಗರತ್ನಮ್ಮನವರು ಅಭಿನಯಿಸಿದ ಮೊಟ್ಟ ಮೊದಲ ನಾಟಕ. ಯಾರೋ ಒಬ್ಬ ನಟಿಗೆ ಬೇಗ ಬರಕಾಗಲಿಲ್ಲ, ಬೇರೆ ಕಡೆ ಹಂಪಸಾಗರ ಅಂತ ಬರುತ್ತೆ ಇಲ್ಲಿ ಅಗರಿಬೊಮ್ಮನಹಳ್ಳಿ ಹತ್ರ. ಅಯ್ಯೋ, ನಾಳೆ ನಾಟಕ ಫಿಕ್ಸ್ ಆಗಿಬಿಟ್ಟಿದೆ, ಅಲ್ಲಿ ಜಾತ್ರೆ ಇದೆ, ಹೋಗ್ಬೇಕಾಗಿತ್ತು, ಅವರು ಬರೋದಿಲ್ಲ ಅಂದ್ಬಿಟ್ರೆ ನಾಟಕ ಹೆಂಗೆ ಮಾಡೋದು ಅಂದರು. ಆಮೇಲೆ ನಮ್ಮಪ್ಪ ನಾಗಪ್ಪ ಅವರು ಅಂತ ಇಲ್ಲಿ, ಅವರು ಆವಾಗಿನ ಕಾಲಕ್ಕೆ ದೊಡ್ಡ ನಟರವರು. ಆಮೇಲೆ ಇಲ್ಲ, ನಾಗರತ್ನಾಗ ಹೇಳಿದರೆ ಅವಳು ಒಂದೇ ದಿವಸದಲ್ಲಿ ಕಲ್ತಾಳೆ, ಪಾತ್ರ ಮಾಡಬಲ್ಲು, ಭಾಳ ಹುಷಾರಿದ್ದಾಳೆ, ಹೇಳಿಬಿಡೋಣ ಅಂತ ಬಂದು ಅವ್ರು ಒತ್ತಾಯ ಮಾಡಿ ನನಗೆ ಆ ಪಾತ್ರ ಕೊಟ್ಟೋದ್ರು. ಇಲ್ಲ, ನಾನು ನಾಟಕ ಹೋಗೋದಿಲ್ಲರಿ, ನಾನು ಏನಾದ್ರು ಕೆಲಸಕ್ಕೆ ಸೇರಬೇಕು ಅಂತ ಆಸೆ ಐತಿ, ಬರೋದಿಲ್ಲ ಅಂದೆ. ನೀನು ಹೋಗ್ತೀಯೋ ಬಿಡ್ತೀಯೋ ಬಿಡುವುದಿಲ್ಲ, ಇವಾಗ ಈ ನಾಟಕ ನಿಂತಿದೆ, ಯಾರೂ ಬರ್ತಾ ಇಲ್ಲ, ನಟಿಯರು ಸಿಗ್ತಾ ಇಲ್ಲ ನಮಗೆ, ಒಂದು ದಿವಸ ಈಗ ಕಲಿತು ಮಾಡಬೇಕು, ಇವತ್ತೊಂದು ದಿವಸ ಹಾಡೆಲ್ಲ ಕಲ್ತ್ಕೊಂಡ್ಬಿಡ್ಬೇಕು, ನಾಳೆ ಮಾಡಬೇಕು ಅಂತೇಳಿದ್ರು. ನಾನು ರೊಟ್ಟಿ ಬಡಿತಾ ಇದ್ದೆ, ಈ ಮಾತು ನೋಡ್ಕೊಂಡು ನೋಡಿಕೊಂಡು ಕಂಠಪಟ ಮಾಡಿಕೊಂಡು ರೊಟ್ಟಿ ಮಾಡಬೇಕು, ಅಡುಗೆ ಮಾಡಬೇಕು, ಈ ಮಕ್ಕಳು ನೋಡ್ಕೋಬೇಕು, ಇಷ್ಟೆಲ್ಲ ಮಧ್ಯವೂ ಮತ್ತು ನಾನು ಮಾತು ಕಲ್ತ್ಕೊಂಡು ಮತ್ತು ಪ್ರ್ಯಾಕ್ಟೀಸ್ ಮಾಡಬೇಕು. ಅಂಥ ಸಂದರ್ಭದಲ್ಲಿ ಮಾರದಿವಸ ನಾಟಕಕ್ಕೆ ಹೋದ್ವಿ, ಅವ್ರು ಕರ್ಕೊಂಡೋದ್ರು. ಅಲ್ಲಿ ನಾಟಕ ಅದ್ಭುತವಾಗಿ ಆಗ್ಬಿಡ್ದು. ಕತ್ತಲು ಬೆಳಕು ಅಂತ ಈ ಹೊಸಪೇಟೆಯವರು ಪರಮೇಶಪ್ಪ ಅಂತ ಅವ್ರು ಬರ್ತಾರೆ, ಮೇಷ್ಟ್ ಅವರು. ಆ ನಾಟಕಕ್ಕೆ ಹೋದಾಗ ಅದೊಂದು ನಾಟಕ ಮಾಡಿಕೊಡು, ಇದೊಂದು ನಾಟಕ ಮಾಡಿಕೊಡು ಅಂತೇಳಿ ಅವತ್ತೊಂದು 4-6 ಹಳ್ಳಿಯವರು ನನಗೆ ಬಂದು ಒಂದು 5-5 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಅವ್ರ ಪುಸ್ತಕನೂ ಕೊಟ್ಟು ಹೋಗ್ಬಿಟ್ರು ನನಗೆ, ನಾಟಕದ ಪುಸ್ತಕ 5 ರೂಪಾಯಿ 10 ರೂಪಾಯಿ ಎಲ್ಲ ಅಡ್ವಾನ್ಸ್ ಕೊಟ್ಟು 50-60 ರೂಪಾಯಿ ಆಗಿಬಿಡ್ತು ನನಗೆ. ಅಲ್ಲಿ 50 ವರ್ಷದ ಕೆಳಗೆ 50-60 ರೂಪಾಯಿಗೆ ಎಷ್ಟು ಬೆಲೆ ಇತ್ತು ಅವಾಗ. ಇವರು ಕೊಟ್ಟಿದ್ದೊಂದು 50 ರೂಪಾಯಿ ಆಯಿತು, 100 ರೂಪಾಯಿ ಆಗಿಬಿಡ್ತು ನನಗೆ ಒಂದು ದಿವಸ ದುಡಿಮೆ. ನನಗೆ ಭಾಳ ಖುಷಿಯಾಗ್ಬಿಡ್ತು, ಅಯ್ಯೋ ನಮ್ಮ ತಂಗಿಯನಿಗಿಂದಲೇ ಬಟ್ಟೆ ಹೊಲಿಸ್ಕೋಬೋದು, ಅವರಿಗೆಲ್ಲ ಒಳ್ಳೊಳ್ಳೆ ಪುಸ್ತಕಗಳು ಕೊಡಿಸ್ಬೋದು, ಚೆಂದಾಗಿ ಏನಾರು ಹಬ್ಬ ಮಾಡ್ಕೊಂಡು ಊಟ ಮಾಡ್ಬೋದು, ಇವೆಲ್ಲ ಕಲ್ಪನೆ. ಮೊದಲಿಂದನು ಅವ್ನು ನನಗೆಲ್ಲ ಪರಿವಾರ ಸಮೇತ ಬದುಕೋದು, ಅವ ಚಿಕ್ಕ ವಯಸ್ಸಿನಿಂದ ನನಗೆ ಅಪ್ಪ ಪಾಠ ಹಾಕ್ಕೊಟ್ಬಿಟ್ರು ನನಗೆ. ಅದು ಅಲ್ಲಿಂದ ಬಂದಾಗ ಏನಮ್ಮ ಒಳ್ಳೆ ಅಂದೆ ಮತ್ತು ಇನ್ನೇನೋ ಒಪ್ಕೊಂಡು ಬಂದೇ ಇಲ್ಲ ಅಂತ ಅಪ್ಪ ಅಂದರು. ಅಪ್ಪ ಅವ್ರು ಭಾಳ ಒತ್ತಾಯ ಮಾಡಿದರು, ಇಲ್ಲಮ್ಮ ಇದನ್ನು ಕಾಲಿಲ್ಲಿ ಒದಬೇಡ, ಅದಾಗಿ ಬಂದಿದೆ ನಿನಗೆ, ಅದರಲ್ಲಿ ನಿನಗೆ ಅನ್ನ ಇದ್ರೆ ಯಾರೇನು ಮಾಡ್ತಾರೆ. ಹಾಗೆ ಒಲ್ಲದ ಮನಸ್ಸಿನಿಂದ ಪ್ರಾರಂಭವಾದ ನಾಗರತ್ನಮ್ಮನವರ ರಂಗಭೂಮಿಯ ಪಯಣ ಮುಂದೆ ಅವರನ್ನು ನಾಡಿನ ಶ್ರೇಷ್ಠ ನಟಿಯಾಗುವ ಕಡೆ ಮುನ್ನಡೆಸಿತು. ಏನು 18 ವರ್ಷಕ್ಕೆ ಮುಗಿದ್ಮೇಲೆ ಟ್ರೈನಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಈ ದಾರಿಯಲ್ಲಿ ಭಾಳ ದೂರ ಹೋಗ್ಬಿಟ್ಟಿದ್ದೆ. ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಅಪ್ಪ ಅಂದರು ನೀನು ನೌಕರಿ ಸೇರಿದರೆ ಅವಾಗ ಟೀಚರ್ಸ್ಗಳಿಗೆ ಭಾಳ ಕಡಿಮೆ ಸಂಬಳ ಇತ್ತು, 70-80 ರೂಪಾಯಿ ಸಂಬಳ ಇತ್ತು ಅವಾಗ ಅಷ್ಟೇ ಅವರಿಗೆ. ಅಷ್ಟು ಸಂಬಳದಾಗೆ ನೀನು ಬದುಕ್ಬೋದು, ನಿನ್ನಿಂದ ಒಬ್ಬರನ್ನ ಕರ್ಕೊಂಡು ಬದುಕ್ಬೋದು ನಿನ್ನಲ್ಲಿ, ಆದರೆ ಇದನ್ನೆಲ್ಲ ಸಂಸಾರ ನಾನು ಹೆಂಗೆ ಸಾಗಿಸ್ಲಿ ಇದನ್ನೆಲ್ಲ ನಾನು.
ಅಪ್ಪಗಂತೂ ಪೂರ್ಣ ಆರಾಮಿಲ್ದಂಗೆ ಆಗ್ಬಿಡ್ತು. ಅವ್ರಿಗೆ ಆಸ್ತಮ ಪೇಷಂಟ್ ಆತ, ಚಳಿಗಾಲ ಆಗ್ತಿರ್ಲಿಲ್ಲ, ಸೈಕಲ್ ಮೇಲೆ ಓಡಾಡೋಕ್ಕಾಗ್ತಿರ್ಲಿಲ್ಲ. ಹೀಗಾಗಿ ನಾನು ಕೆಲವು ನಾಟಕಗಳು ಮಾಡಿದ್ಮೇಲೆ ಸ್ವಲ್ಪ ನಾವು ಉತ್ತಮ ಸ್ಥಿತಿಗೆ ಬಂದ್ಮೇಲೆ ಅಪ್ಪನ ದುಡಿಯೋದು ಕೂಡ ಬಿಡಿಸ್ಬಿಟ್ಟೆ ನಾನು. ಅಮ್ಮ ತಾಯಿ ನಿಲ್ಲಮ್ಮ, ತುಂಬ ಹಸಿವಿಯಾಗಿದೆ, ಅನ್ನವೇನಾದರೂ ಇದ್ರೆ ನೀಡಿ ಹೋಗಮ್ಮ. ಬನ್ನಿ ಸ್ವಾಮಿ, ಬನ್ನಿ ಬನ್ನಿ. ಶಿವ ಶಿವ, ಒಳ್ಳೆಯ ಸಮಯಕ್ಕೆ ಬಂದಿರಿ ಸ್ವಾಮಿ. ತಾವು ಯಾರು? ನಾನು ಇದೇ ಗುಡ್ಡದಲ್ಲಿ ವಾಸ ಮಾಡಿಕೊಂಡಿರೋಣಮ್ಮ. ನನಗೆ ಮಲ್ಲಯ್ಯನ ಹೆಂಡವರು. ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಹೆಸರನ್ನು ಇಟ್ಟುಕೊಂಡಿರುವಿರಾ? ಸರಿ ಸರಿ, ಲಿಂಗ ಜಂಗಮರಲ್ಲಿ ಭೇದವೇ ಇಲ್ಲದಂತಾಯಿತು. ಗುರುಲಿಂಗ ಜಂಗಮರ ಏಕರೂಪವೇ ಭಕ್ತಾಂಗದ ನಿಜಭಕ್ತಿಯ ಗುರುತು ಸ್ವಾಮಿ. ತಾವಿರುವುದಿಲ್ಲ, ತಮಗೆ ಊರು ಮನೆ ಮಾರು ತಂದೆ ತಾಯಿ ಹೆಂಡರು ಮಕ್ಕಳು ಯಾರು ಇಲ್ಲವೇ? ನನ್ನಪ್ಪ ಇದ್ದಾರೆ, ತಾಯಿ ಎಲ್ಲರೂ ಇದ್ದಾರೆ. ಯಾರಿದ್ದರೂ ಸದ್ಯ ಈ ಶ್ರೀಶೈಲವೇ ನನ್ನ ಮನೆ ಮಾರು. ಮಲ್ಲಿಕಾರ್ಜುನೇ ನನ್ನ ಆಪ್ತ ಬಂಧುವರ್ಗವು. ಅಯ್ಯೋ ಪಾಪ, ಯಾರೂ ದಿಕ್ಕಿಲ್ಲ, ತನ್ನದೀ ಅವಸ್ಥೆಯನ್ನು ಮರೆತು ನನಗಾಗಿ ಚಿಂತಿಸುವಳು. ನಾಗರತ್ನಮ್ಮನವರು ವೃತ್ತಿ ರಂಗಭೂಮಿ ನಟಿಯಲ್ಲ, ವೃತ್ತಿ ನಾಟಕ ಕಂಪನಿಗಳ ಕಲಾವಿದೆಯಾಗಿ ಪಳಗಿದವರಲ್ಲ. ಗ್ರಾಮೀಣ ರಂಗಭೂಮಿ ಅಂದರೆ ಹಳ್ಳಿಗಾಡಿನ ನಾಟಕಗಳಲ್ಲೇ ಹೆಚ್ಚು ಅಭಿನಯಿಸಿ ಪಳಗಿದವರು. ನಮ್ಮಲ್ಲಿ ಸಾಮಾನ್ಯವಾಗಿ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿ ಈ ಎರಡು ವಿಭಾಗಗಳನ್ನು ನಾವು ನೋಡ್ತಿದ್ದೇವೆ. ನಾನು ಅದಕ್ಕೆ ಒಂದು ಗ್ರಾಮೀಣ ರಂಗಭೂಮಿ ಅಂತಲೂ ಸೇರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಗರತಿಯ ಹುಡುಗಿಗೆ ಬೆಟ್ಟಗಳೆದರಿ ದಿಕ್ಪಿಚ್ಚಿಗಳು ಬೆದರಿ ಪ್ರಳಯ ರುದ್ರನ ಕೈಯ ಡಿಂಡಿಮವೇ ಹೆದರಿ ಹಿಂಜರಿಯುತ್ತಿರುವಾಗ ಕೇವಲ ನರನು ನಿಸ್ತರಿಸಿ ನಿಲ್ಲುವನೇ ಈ ನಾರಿಯ ಮಾರಿ ರೂಪದ ಎದರನ್ನು. ಕಾರಣ ಏನಂದ್ರೆ ಈ ಕಡೆ ಹವ್ಯಾಸಿಯೂ ಅಲ್ಲದ ಆ ಕಡೆ ವೃತ್ತಿರಂಗಭೂಮಿಯ ಕಂಪನಿಗಳಿಗೂ ಸೇರದೇ ಇರತಕ್ಕಂತಹ ಹಳ್ಳಿಯ ಜನ ಇದ್ದಾರಲ್ಲ, ಅವರು ತಮ್ಮ ಸಂತೋಷಕ್ಕಾಗಿ ತಾವೇ ಹಣ ಹಾಕ್ಕೊಂಡು ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕಗಳನ್ನು ಆಡೋದು ಉಂಟು. ಒಂದು ಎರಡನೇದಾಗಿ ಗ್ರಾಮೀಣ ಪ್ರದೇಶದಲ್ಲಿಯೇ ವಾಸವಾಗಿರ್ತಕ್ಕಂಥ ಅನೇಕ ಕಲಾವಿದರು ಅಂದರೆ ಕಲಾವಿದೆ ಕಲಾವಿದ ಎಲ್ಲರೂ ಸೇರಿ ಅಂಥವರು ನಾಟಕಗಳನ್ನು ಮಾಡ್ತಾ ಬೇರೆ ಬೇರೆಯವರು ಆಹ್ವಾನವನ್ನು ನೀಡಿದಾಗ ಅವ್ರ ಊರುಗಳಿಗೋಗಿ ಗ್ರಾಮೀಣ ರಂಗಭೂಮಿಯಲ್ಲಿ ಭಾಗವಹಿಸ್ತಾ ಅವ್ರ ಜೀವನವನ್ನು ನಡೆಸ್ತಾ ಇರುವಂಥ ಒಂದು ವಿಶೇಷವಾದಂಥ ವಲಯ ಸಹ ನಮ್ಮಲ್ಲಿದೆ. ಒಬ್ಬ ಹಳ್ಳಿಯ ಯಾರೋ ಒಬ್ಬನು ಸಾಮಾನ್ಯ ಮನುಷ್ಯರು ಕೂಡ ಇವತ್ತಿಗೆ ನಮ್ಮೂರಲ್ಲಿ 3-4 ಲಕ್ಷ ರೂಪಾಯಿ ಖರ್ಚು ಮಾಡಿ ವರ್ಷಕ್ಕೊಂದು ನಾಟಕಗಳನ್ನು ಆಡ್ತಾರೆ. ಅವ್ರು ಯಾರೂ ಕೂಡ ಆಧುನಿಕ ರಂಗಭೂಮಿ ಶೈಲಿ ನಾಟಕಗಳನ್ನು ಆಡೋದಿಲ್ಲ. ಅಂದರೆ ಕಂಬಾರ ನಾಟಕಗಳನ್ನಾಗಲಿ, ಕಾರಂತರ ನಾಟಕಗಳನ್ನಾಗಲಿ, ಕಾರ್ನಾಡ ನಾಟಕಗಳನ್ನೇ ಅವು ಯಾರೂ ಆಡೋದಿಲ್ಲ. ಕೃಷ್ಣ ನೀನು ಕಪಟಿ, ಬಹುಪಕ್ಷಪಾತಿ, ಅದರಲ್ಲಿಯೋ ಈ ಪಾರ್ಥನೆಂದರೆ ನಿನಗೆ ಬಲು ಮಮತಿ. ಹೀಗಿರುವಾಗ ನಾವು ನಿನ್ನೊಡನೆ ಬರೆತುಕೊಳ್ಳಲು ಸಾಧ್ಯವೇ? ಆದರೆ ಹಳ್ಳಿಗಳಲ್ಲಿ ನಾಟಕ ಆಡ್ತಕ್ಕಂಥದ್ದು ಇನ್ನೊಂದು ಪರಂಪರೆ ಅಂದರೆ ವೃತ್ತಿ ನಾಟಕ ಕಂಪನಿಯ ಶೈಲಿಯನ್ನು ಅನುಕರಿಸಿ ಆ ಸ್ಟೈಲಲ್ಲಿ ನಾಟಕ ಮಾಡತಕ್ಕಂಥದ್ದು ಇದು ಗ್ರಾಮೀಣ ರಂಗಭೂಮಿ. ಮಹಾ ಮೋಸಗಾರನ ಕೃಷ್ಣ, ಆತನ ತಂಗಿ ನೀನು ಮಹಾ ಮಾಟಗಾತಿ. ಎಲೆ ಎಲೆ ಮಾಟಗಾತಿ, ನಿನಗೋಸುಗ ನಿನಗೋಸುಗ ಈ ಭೂಗೋಲಕ ವಡಕುಗೋಲಕವಾಗುತ್ತಿದೆ ಮಹಾವಿಪ್ಲವದಲ್ಲಿ. ತಾಕುಣಿವಳೆ ಕಾಳಿ ದೈತ್ಯರುಂಡ ಮಾಲೆ, ತಾಕುಣಿವಳೆ ಕಾಳಿ ದೈತ್ಯರುಂಡ ಮಾಲೆ. ಕಿಡಿದುಂಬಿ ಕಾಳಿ ಚಂಡಿ ಕಲರಿದೆ, ಕಿಡಿದುಂಬಿ ಕಾಳಿ ಚಂಡಿ ಕಲರಿದೆ, ರಘುತವ ಎಂಟಿ ಕಾಳಿ ರಘುತವ ಎಂಟಿ ಕಾಳಿ. ತಾಕುಣಿವಳೆ ಕಾಳಿ ದೈತ್ಯರುಂಡ ಮಾಲೆ, ತಾಕುಣಿವಳೆ ಕಾಳಿ ದೈತ್ಯರುಂಡ ಮಾಲೆ, ದೈತ್ಯರುಂಡ ಮಾಲೆ, ದೈತ್ಯರುಂಡ ಮಾಲೆ. ವೃತ್ತಿ ಮತ್ತು ಹವ್ಯಾಸಿ ಅಂತ ಎರಡೇ ವಿಂಗಡಣೆ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಕನ್ನಡ ರಂಗಭೂಮಿಯಲ್ಲಿ ಗ್ರಾಮೀಣ ರಂಗಭೂಮಿ ಇದೆ, ರೆಪರ್ಟರಿಗಳಿದ್ದಾವೆ, ಹವ್ಯಾಸಿ ಇದೆ, ಪ್ರಯೋಗಶೀಲತೆ ಇದೆ. ಬರೀ ವೃತ್ತಿ ಹವ್ಯಾಸಿ ಅಷ್ಟೇ ವಿಂಗಡಣೆ ಮಾಡಬೇಡಿ. ಪ್ರಿಯ ಪ್ರಿಯ ರಸಿಕ ರಾಜ ಬಾ, ಅನುದಿನವು ನಿನಗೆ ಸ್ವಾಗತವು ಬಳಿಗೆ. ನಾವು ಹೊಟ್ಟೆಪಾಡಿಗಾಗಿ ರಂಗಭೂಮಿಗೆ ಬರಲೇಬೇಕಾದ್ರು ಏನ್ ಅಗ್ರಜ ಅಲ್ಲ, ನಿನ್ನ ದೇವರೇನು ಮೂಕನೆ, ಎಷ್ಟು ಮಾತನಾಡಿಸಿದ್ರೆ ಮಾತನಾಡೋದೇ ಇಲ್ಲ. ಅವನನ್ನು ಮಾತನಾಡಿಸುವ ರೀತಿಯಲ್ಲಿ ಮಾತನಾಡಿಸಿದರೆ ಆಗ ಮಾತನಾಡುವ ಮಾತನಾಡಿಸುವ ರೀತಿಯಲ್ಲಿ ಆಗ ಇನ್ಯಾವ ರೀತಿ ಮಾತನಾಡಿಸಬೇಕು ನನಗಂತೂ ತಿಳಿಯುದು ಅಲ್ಲ. ಹೀಗೆ ಮನಸ್ಸಿಗೆ ಬಂದದ್ದೇ ಹುಚ್ಚು ಹುಚ್ಚಾಗಿ ಕುಣಿಯುತ್ತಾ
ದೀಪಗಳನ್ನು ಹಚ್ಚಿಕೊಂಡು ಆಡಂಬರವಾಗಿ ಘಂಟೆ ಬಾರಿಸಿಬಿಟ್ಟ ಮಾತ್ರಕ್ಕೆ ಮೋಕ್ಷ ಸಿಕ್ಕುವುದೇ. ಬೆಳಗ್ಗೆ ಎದ್ರೆ ಮಂಗಳಾರತಿ, ಮಧ್ಯಾಹ್ನ ಭೋಗಾರತಿ, ಸಾಯಂಕಾಲ ಸಂಧ್ಯಾರತಿ, ರಾತ್ರಿ ಆಯ್ತು ಅಂದರೆ ರಾಗಾರತಿ. ಹೀಗೆ ಆರತಿ ಮಾಡಿ ಮಾಡಿ ಸಾಯುವುದಲ್ಲದೆ ಇದರಿಂದ ಪ್ರಯೋಜನವಂತೂ ಏನೂ ಇಲ್ಲ. ಇದನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ನಾನು ಕನ್ನಡ ಸೇವೆ ಮಾಡಿದೆ, ಕನ್ನಡ ಸೇವೆ ಮಾಡಿದೆ ಅಂತ ಜನ ಹೇಳ್ತಾರೆ ಸರ್. ನಿಜ ಹೇಳೋದಾದರೆ ನಾವು ಹೊಟ್ಟೆಪಾಡಿಗಾಗಿ ರಂಗಭೂಮಿಗೆ ಬಂದರು, ಹೊಟ್ಟೆಪಾಡಿಗಾಗಿ ಸಿನಿಮಾಕ್ಕೆ ಬಂದರು ಅನ್ನೋರು. ಅಂದರೆ ಕಲಾವಿದರು ತಮ್ಮ ಜೀವನ ನಿರ್ವಹಣೆಗಾಗಿ ಈ ಕಲೆಯನ್ನು ಆಯ್ಕೆ ಮಾಡ್ಕೋತಾರೆ. ಹಾಗಾಗಿ ಅದು ಕಲೆನೂ ಆಗುತ್ತೆ, ಕಸಬೂ ಆಗುತ್ತೆ. ಅದು ಆಗುವುದೆಲ್ಲ ಒಳ್ಳೆಯದಕ್ಕೇ ಆಗುತ್ತದೆ ಎಂದು ಹಿರಿಯರು ಹೇಳ್ತಾರೆ. ನಾಗರತ್ನಮ್ಮನವರ ಬದುಕಿನಲ್ಲಿ ಮಾತ್ರ ಈ ಮಾತು ಅಕ್ಷರಶಃ ನಿಜವಾಯಿತು. ಶಿಕ್ಷಕಿಯಾಗಿ ಮಕ್ಕಳ ಭವಿಷ್ಯ ರೂಪಿಸಬೇಕಾದವರು ಶ್ರೇಷ್ಠ ಕಲಾವಿದೆಯಾಗಿ ಕೋಟ್ಯಾಂತರ ಕಲಾರಸಿಕರಿಗೆ ಕಲೆಯ ಅಮೃತ ಉಣಿಸುವ ಅವಕಾಶ ಪಡೆದರು. ಬಹಳ ವಿಶೇಷವಾಗಿ ಆ ಹೆಣ್ಮಗಳಿಗೆ ಪಾತ್ರಕ್ಕೆ ಬೇಕಾದಂತಹ ಅಂಗಸೌಷ್ಠವಾಯಿತು ಮತ್ತು ಒಳ್ಳೆಯ ಸದೃಢ ಶಾರೀರ ಇತ್ತು. ಉತ್ತಮವಾದಂಥ ಅಭಿನಯ, ಭಾವಪೂರ್ಣವಾದಂಥ ಅಭಿನಯವನ್ನು ಮೊದಲಿನಿಂದಲೂ ಆ ಹೆಣ್ಮಗಳು ರೂಢಿಸಿಕೊಂಡಿದ್ದರು. ಹಾಡು, ಸಂಗೀತ ಹಾಗೂ ತಾಳಜ್ಞಾನ ಕಲಿಸಿಕೊಟ್ಟವರು ಇವರ ಗುರುಗಳಾದ ಶ್ರೀ ತೋಟಯ್ಯ ಸ್ವಾಮಿಯವರು. ಅವಾಗ ಸರ್ವೇ ಸಾಧಾರಣ 16-18 ವರ್ಷದ ಹುಡುಗಿರ್ಬೋದು. ಆಗಿನಿಂದಲೂ ಬಿಟ್ಟರು ಅವ್ರು ನನ್ನ ತಕ್ಕ. ನಾನು ಎಲ್ಲೆಲ್ಲಿ ಬುಕ್ ಹಾಕ್ನೋ ಅಲ್ಲಲ್ಲಿಗೆ ನಾನು ಆ ಯಮ್ಮನ ಪಾತ್ರ ಮಾಡಲಿಕ್ಕೆ ಕೂಡ ಕರ್ಕೊಂಡೋಗಿದ್ದೆ. ಈ ಮರಿಯಮ್ಮನಹಳ್ಳಿಯಲ್ಲಿ ದೇವದಾಸಿ ಪದ್ಧತಿಯಿಂದ ಬಂದವರೇ ಬಹಳಷ್ಟು ಜನ ರಂಗಭೂಮಿ ಕಲಾವಿದರಾಗಿರೋದು. ದೇವದಾಸಿ ದಮನಿತ ವಲಯದಿಂದ ಬಂದಂಥ ಒಬ್ಬ ಹೆಣ್ಣು ಮಗಳು ಇಷ್ಟು ದೊಡ್ಡ ಕಲಾವಿದೆಯಾಗಿ ಬೆಳೀತಿದ್ದಾರೆ ಅಂತ ಅಂದರೆ ಅದು ಒಂದು ಆತ್ಮಸ್ಥೈರ್ಯದ ಪ್ರತೀಕ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ದೇವದಾಸಿ ಅಂದ್ಕೊಳ್ಳಿ ಭಾಳ ಸ್ವೇಚ್ಛಾಚಾರ ಅಂತ ತಿಳ್ಕೊಳ್ತಾರೆ, ಆ ರೀತಿ ಅಲ್ಲ. ಅವರು ಕೂಡ ಕ್ರಮಬದ್ಧವಾಗಿ ಬದುಕಿದಂಥವ್ರು, ಒಬ್ಬರು ಮಾಡಿಕೊಂಡು ಅವ್ರ ಜೊತೆಗೆ ಬದುಕಿದಂಥವ್ರು. ದೇವದಾಸಿ ಬೇರೆ, ಪ್ರಾಸ್ಟಿಟ್ಯೂಷನ್ ಬೇರೆ. ಮೂಲ ನಾವು ವ್ಯತ್ಯಾಸ ಅರ್ಥ ಮಾಡ್ಕೋಬೇಕು. ಪ್ರಾಸ್ಟಿಟ್ಯೂಷನ್ಸ್ ಅಂದರೆ ಪ್ರಾಸ್ಟಿಟ್ಯೂಷನ್ನೇ, ಅದಕ್ಕೆ ಜಾತಿ ಭೇದ ವರ್ಣಭೇದ ಯಾವುದೂ ಇಲ್ಲ. ಆದರೆ ಕೆಲವು ಜಾತಿಗಳಲ್ಲಿ, ನಾಯಕರಲ್ಲಿ, ಬೇಡರಲ್ಲಿ, ಕೆಲವರ್ಗಗಳಲ್ಲಿ ಮನೆಯಲ್ಲಿ ದೇವದಾಸಿಯನ್ನು ಬಿಡೋದು ಅಂತ ಒಂದು ಇದು ಇದೆ. ದೇವದಾಸಿ ಬಿಡೋದು ಅಂತೇಳಿದ್ರೆ ಒಂದು ಮನೆಯಲ್ಲಿ ಒಬ್ಬರನ್ನಾದರೂ ಬಿಡಬೇಕು ಅಂತ ಹೇಳಿ. ದೇವದಾಸಿಯವರು ಎಲ್ಲರೂ ಪ್ರಾಸ್ಟಿಟ್ಯೂಟ್ ಅಲ್ಲ. ಅದರಲ್ಲಿ ದೇವದಾಸಿಯರಲ್ಲಿ ಈ ಕೆಲವರು ಯಾರೋ ಒಬ್ಬರು ನೆಚ್ಕೊಂಡು ಅವ್ರ ಜೊತೆಗೆ ಗಂಡನ ಥರ ಬದುಕುಬಿಡ್ತಾರೆ. ಯಾರೋ ಒಬ್ಬರು ನೆಚ್ಕೊಂಡು ಅವರು ಎರಡನೇವರಾಗಿರ್ತಾರೆ, ಇವರಿಗೆ ಎರಡನೇ ಪತ್ನಿ ಆಗಿರ್ತಾರೆ, ಆದ್ರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಿಬಿಡ್ತಾರೆ. ಈ ಥರ ಅನೇಕ ಕುಟುಂಬಗಳಿದ್ದಾವೆ. ಅದು ಬಂದಿದ್ದೇ ದೇವಸ್ಥಾನದಲ್ಲಿ ಕಲೆಯ ಆರಾಧಕರಾಗಿ, ಕಲೆಯ ಪೋಷಕರಾಗಿ ಅನ್ನೋ ಪದ್ಧತಿಯಿಂದನೇ ದೇವದಾಸಿ ಬಂದಿದ್ದು. ಇವತ್ತು ಭರತನಾಟ್ಯ ಕೊಡುಗೆನೇ ದೇವದಾಸಿ ಅವ್ರ ಕೊಡುಗೆ. ಹಾಗಾಗಿ ದೇವದಾಸಿ ಅಂತಕ್ಕಂಥ ಒಂದು ಸಮೂಹದಲ್ಲಿ ಒಂದು 5% 6% ಕಲಾವಿದರಿದ್ದಾರೆ. ಅವರು ತಮ್ಮ ಖಾಸಗಿ ಬದುಕಿನಲ್ಲಿ ಯಾರನ್ನೋ ಒಬ್ಬರು ನೆಚ್ಕೊಂಡಿರ್ತಾರೆ, ಅವ್ರ ಜೊತೆಗೆ ಬದುಕ್ತಾರೆ. ಇಂಥದ್ದೊಂದು ಸ್ಮಾಲ್ ಸೆಕ್ಷನ್ ಇದೆ. ಹಾಗಾಗಿ ಆ ಹಿನ್ನೆಲೆಯಿಂದ ಇವರು ಬಂದವರು. ಒಂಟಿಯಾಗಿ ನಿನ್ನ ಕಾದು ಕುಂತಾಗ, ಹಿಂಗ ಹೊತ್ತು ಕಳೆವೆ ಚೆಲುವ ನಿನ್ನ ಚಿಂತ್ಯಾಗ, ಹಿಂಗ ಹೊತ್ತು ಕಳೆವೆ ಚೆಲುವ ನಿನ್ನ ಚಿಂತ್ಯಾಗ. ನನ್ನ ಮದುವೆ ಟೈಮಿಗೆ ಬಂದಾಗ ಕೂಡ ನನಗೆ ಮದುವೆ ಮಾಡ್ಕೊಳ್ಳೋರು ನಾಟಕ ಆಡೋದು ಬಿಟ್ಟರೆ ನಾ ಮದುವೆ ಮಾಡ್ಕೊಳ್ಳೋಕೆ ನನಗೆ ತಯಾರಿದ್ರು. ಅವರು ಅಪ್ಪ ಮದುವೆಯಲ್ಲಿ ಹೆಂಗೆ ಮಾಡ್ಕೊಡ್ಬೇಕು, ಅಪ್ಪನ ಹತ್ರ ಏನು ದುಡ್ಡಿದೆ, ನನ್ನ ಮದುವೆ ಮಾಡ್ಕೊಳ್ಳೋಕಾರ ಯೋಗ್ಯತೆ ಬೇಕಲ್ಲ. ನನಗೆ ಭಾಳ ನೋವಾಯ್ತು ಅಪ್ಪ, ನಾನು ಎಲ್ಲ ಹೇಳ್ತಿದ್ದೆ ಅಪ್ಪನ ಮುಂದೆ, ನೋಡಮ್ಮ ಇವರೆಲ್ಲರು ಚೆನ್ನಾಗಿರಬೇಕು, ಇವರೆಲ್ಲ ಹೊಟ್ಟೆ ತುಂಬಬೇಕಂದ್ರೆ ನೀನು ಮನೆಯಲ್ಲೇ ಇರಬೇಕು, ಮನೆಯಲ್ಲಿದ್ದು ನೀನು ಜವಾಬ್ದಾರಿ ಹೊತ್ಕೊಂಡು ಎಲ್ಲ ಜವಾಬ್ದಾರಿ ನಿಭಾಯಿಸ್ಬೇಕು ನೀನು, ಹಂಗಾದರೆ ನಾನು ನೆಮ್ಮದಿಯಿಂದ ಇರ್ತೀನಿ ಅಂತಂದರು. ಹಿಂಗೆ ನಾನು ಮದುವೆನೂ ಬೇಡ ಅಂತ ಬಿಟ್ಟೆ. ಅವರ ಆಸೆ ಪ್ರಕಾರ ನಾನು ಮದುವೆ ಆಗೋದಿಲ್ಲಪ್ಪ, ಮದುವೆಯಾಗದಲ್ಲಿ ಉಳಿತೀನಿ, ನೀವು ಹೇಳಿದಾಗ ನಾನು ದುಡಿತೀನಿ, ಎಲ್ಲರೂ ಜವಾಬ್ದಾರಿ ನಾನು ಹೊರ್ತೀನಿ, ನೀವು ಚಿಂತೆ ಮಾಡಬೇಡ್ರಿ. ಮೈ ನಡುಕ ತಂಗಾಳಿ ತಂದಾಗ, ಮೈ ನಡುಕ ತಂಗಾಳಿ ತಂದಾಗ. ನನಗೆ ಹೊಸಪೇಟೆಯಲ್ಲಿ ಒಬ್ಬರು ಪರಿಚಿತರಾದರು, ನನ್ನ ಒಂದು ಇದಕ್ಕೆಲ್ಲ ಸ್ಪಂದಿಸಿದರು. ಅವ್ರಿಗೆ ಹೆಂಡತಿ ಮಕ್ಕಳು ಇದ್ದಾರೆ ಅಂತ ಗೊತ್ತಿದ್ದು ನಾನು ಅವ್ರ ಜೊತೆಗೆ ನಾನು ಬದುಕ್ತೀನಿ ಅಂತ ನಾನು ಒಪ್ಕೊಂಡ್ಬಿಟ್ಟೆ. ನೀಲಪ್ಪ ಅಂತ ಹೊಸಪೇಟೆಯಲ್ಲಿ ಇರ್ತಾರೆ, ಅದೇ ಅವ್ರ ಜೊತೆನೇ ಅವರು ಒಪ್ಪಂದದಲ್ಲಿ ಮದುವೆ ಮಾಡಿಕೊಂಡ್ರು.
ವೆಂಕಟೇಶ ಪಂಕಜ ಹುಟ್ಟಿದ್ಮೇಲೆ ಅವ್ರಿಗೂ ನಮಗೂ ಅದೇನೋ ಒಂದು ಕೊಂಡಿ ಹಿಡಿದಿತ್ತು ಯಾವುದೋ ಒಂದು, ಅವ್ರ ಜೊತೆ ನನ್ನ ಜೊತೆ ಒಂದು ಸ್ವಲ್ಪ ಸ್ವಲ್ಪ ಅದು ಕೂಡ ಕಡಿದೋಯ್ತು. ಅವರಷ್ಟೇ ಈಗ ನಾ ಎರಡು ಮಕ್ಕಳು ಕಟ್ಕೊಂಡೆ ನಾನು ಈ ಫೀಲ್ಡ್ನಲ್ಲಿ ಹಿಂಗೆ ಬದುಕಿದೆ ನಾನು. ಪ್ರಾರಂಭದಲ್ಲಿ ನಾಗರತ್ನಮ್ಮನವರ ಅಭಿನಯಕ್ಕೆ ಸಾಣೆ ಹಿಡಿದು ಮತ್ತಷ್ಟು ಹೊಳಪು ಕೊಟ್ಟವರು ಹಿರಿಯ ರಂಗನಟಿಯರಾದ ಹಗರಿಬೊಮ್ಮನಹಳ್ಳಿಯ ಸರೋಜಾ ಹಾಗೂ ನಾಡೋಜ ಡಾಕ್ಟರ್ ಸುಭದ್ರಮ್ಮ ಮನ್ಸೂರ್. ಗುರು ತರುಳ ಪಾಪ, ತಂದೆ ಸತ್ಯದಕ್ಕಾಗಿ ದುಃಖ ವಿಫಲ, ಆದರೂ ಓ ಗುರುಪುತ್ರನೇ, ಈಗ ಮನುಷ್ಯತ್ವವನ್ನು ಕಳೆದುಕೊಂಡಿರುವ ಮನುಷ್ಯನಲ್ಲಿ ಉಳಿದಿರುವುದು ಅತ್ಯುಗ್ರವಾದ ದ್ವೇಷ ಭಾವನೆ ಎಂದೇ ಅಲ್ಲವೇ. ನಲಿ ನಲಿದಾಡಿ ಪಾಡುವೆ ನಾನ, ನಲಿ ನಲಿದಾಡಿ ಪಾಡುವೆ ನಾನ, ಮಲ್ಲಿನಾಥ ಧ್ಯಾನ ಮಲ್ಲಿನಾಥ ಧ್ಯಾನ. ಅವಳು ಎಂಟನೇ ಕ್ಲಾಸು ಏನೋ ಓದ್ತಿರ್ಬೇಕಾದ್ರೆ ಅವ್ರೂರಿಗೆ ಮರಿಯಮ್ಮನಳ್ಳಿಗೆ ಮೈಲಾರಪ್ಪ ಅಂತ ಇದ್ದರು. ಅವರು ಏನು ಆಟಗಳ ಡ್ರೆಸ್ ಎಲ್ಲ ಇಟ್ಟಿದ್ದರು, ಸೀನ್ಸ್ ಅದೆಲ್ಲ ಇಟ್ಟಿದ್ದರು. ಅವರು ನನ್ನ ಅವ್ರ ಊರಿಗೆ ಮಲ್ಲಮ್ಮನ ಆಟಕ್ಕೆ ಕರೆಸ್ಕೊಂಡು ಹೋದ್ರು. ಅಲ್ಲಿ ನಾನು ಮಗುನ ಪಕ್ಕದಲ್ಲೇ ಹಾಕ್ಕೊಂಡು ನಿದ್ರೆಗೆಟ್ಟು ಬಂದಿದ್ದೆ. ಮಕ್ಕಳು ಮಕ್ಕೊಂಡಿದ್ದ ಕೈ ನೋಡಿ, ಅಯ್ಯೋ ಇವರೇನಾ ಸುಭದ್ರಮ್ಮ ಅಂತ ಅವಳಿಗೂ ಹೇಳಿ, ನಾನೇನಿದ್ನೋ ಗೊತ್ತಿಲ್ಲ. ನನ್ನ ನೋಡಿ ಅವಳು ಇವರೇನಾ ಅಯ್ಯೋ ಏನು ಹೆಂಗಿದ್ದಾರೆ ಅಂತಂದ್ಲಂತೆ ಅವಳು. ಆಮೇಲೆ ಹೇಳ್ತಾಳು ಒಂದು ಸಹ, ಅಮ್ಮ ನಿಮ್ಮ ನೋಡಿ ನಾ ಹೀಗೆ ಅಂದಿದ್ದೆ ಅಂತ. ಅಲ್ಲಿಂದ ಅವಳು ಒಂದು ಅವಳು ನನ್ನ ನೋಡಿದೆ ಪರಿಚಯ ಮಾಡಿ. ನಿರಂತರ ಮಲ್ಲಿನಾಥ ಧ್ಯಾನ ಮಲ್ಲಿನಾಥ ಧ್ಯಾನ. ಯಾವುದೇ ನಾಟಕ ಇದ್ದರೂ ನಾವೆಲ್ಲ ಒಡನಾಟ ಚೆನ್ನಾಗಿತ್ತು. ನಾಗರತ್ನಮ್ಮ ಇಲ್ಲಿ ಬಳ್ಳಾರಿ ವರಲಕ್ಷ್ಮಿ ಅಂತ ಇದ್ದಾರೆ, ಅವರು ನೀವೇಣ ಅಂತ ಇದ್ದಾರೆ, ಆಮೇಲೆ ಲತಾ ಅಂತ ಒಬ್ಬರಿದ್ದಾರೆ, ಆಮೇಲೆ ಕೂಡ್ಲಿಗೆ ಪದ್ಮ ಅಂತ ಇದ್ದಾರೆ. ನಾವೆಲ್ಲರೂ ಒಂದು ಗುಂಪು. ಒಂದು ರಕ್ತನಾತ್ರ ನಾಟಕ ಆಗಲಿ ಯಕ್ಷಾಂಬರ ನಾಟಕ ಆಗಲಿ ಮೊದಲಿಗೆ ನಮಗೆ ಹೇಳಿಬಿಡ್ತಾರೆ, ಅಮ್ಮ ಇಂತಿಂಥವರೆಲ್ಲ ಹೇಳಿದ್ದೀವಿ ನೀವು ಈ ಪಾತ್ರ ಕೊಡಬೇಕು ಅಂಥೇಳಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ನಾಟಕ ಕರ್ಕೊಂಡೋಗಿ ನಾಟಕ ಸಕ್ಸಸ್ ಮಾಡಿ ನಮ್ಮನ್ನು ಕಳಿಸ್ತಾ ಇದ್ರು. ಕಳರುಂಡ ಮಾಲ ಶೈಲ ಮನೋಹಾರ, ಗಲರುಂಡ ಮಾಲ ಶೈಲ ಮನೋಹಾರ, ನಾಮಾಮೃತ ಸಾರ ನಿತ್ಯ ಮಧುಪಾನ, ನಾಮಾಮೃತ ಸಾರ ನಿತ್ಯ ಮಧುಪಾನ, ಮಲ್ಲಿನಾಥ ಧ್ಯಾನ ಮಲ್ಲಿನಾಥ ಧ್ಯಾನ ಮಾಡಿ ನಿರಂತರ. ನಾನು 67-68 ರಂಗಭೂಮಿಗೆ ಬಂದು ಹೊಸದರಲ್ಲಿ ಸುಭದ್ರಮ್ಮ ಮನ್ಸೂರ್ ಅವ್ರು ನನಗೆ ಪರಿಚಯ ಆದರು. ಅವರು ಕಂಪನಿ ನಾಟಕಗಳೆಲ್ಲ ಮಾಡಿ ಅವರು ಆ ಕಂಪನಿಯೆಲ್ಲ ಸಾಕಾಗಿ ಅಮೆಚೂರಿಗೆ ಬಂದರು, ಹಳ್ಳಿಗಾಡಿ ನಾಟಕಗಳಿಗೆ ಬಂದರು ಅವಾಗ. ಹೀಗಾಗಿ ಅವರು ಒಂದು ಸಹಕಾರ ಭಾಳ ಸಿಕ್ತು ನನಗೆ. ಯಾವ ಪಾತ್ರ ಹೇಗೆ ಮಾಡೋದು, ಯಾವ ಪಾತ್ರಕ್ಕೆ ಹೆಂಗೆ ಬಣ್ಣ ಹಚ್ಚಬೇಕು, ಹೋಗೋದು ಹೆಂಗೆ, ಅಲ್ಲಿ ಇರೋದು ಹೆಂಗೆ, ಅಲ್ಲಿ ಜನರ ಜೊತೆ ನಡ್ಕೊಳ್ಳೋದು ಹೆಂಗೆ, ಹೀಗೆ ಅವರಿಂದ ಕಲ್ತಿದ್ದ ಪಾಠ ಭಾಳ. ನಾವು ಅಮ್ಮ ನೀನಿಂತ ಭಕ್ತಿವಂತಿ ತಾಯಿ, ನಿನ್ನ ಹೆಸರೇನಮ್ಮ, ನೀನೊಬ್ಬಳಿ ಅಡವಿಗಳಿಗೆ ಕಾರಣವೇನಮ್ಮ, ನಿನ್ನ ಮನೆಯವರು ಅದೆಂಥ ಕಟ್ಟುತ್ತಾರೆ, ನಿನ್ನೊಬ್ಬಳನ್ನೇ ಅಡವಿಗೆ ಕಳಿಸಿರಲ್ಲಮ್ಮ. ನಾನು ಹಿರಿಯ ಸಿದ್ದಾಪುರದಲ್ಲಿದ್ದೆವು ಹೇಮರೆಡ್ಡಿಯ ಸೊಸೆ, ನನಗೆ ಮಲ್ಲಮ್ಮನೆನ್ನುವರು ಗೋಸೇವೆಯಂತಹ ಪವಿತ್ರ ಕಾರ್ಯಕ್ಕೆ ಹಚ್ಚಿದ ನನ್ನ ಮನೆಯವರನ್ನು ಹಳೆಯಬೇಡಿ. ಮಲ್ಲಿಕಾರ್ಜುನ ಮಹಾದೇವನ ಪೂಜೆ ಮಾಡಲು ಅನುಕೂಲತೆಯನ್ನು ಒದಗಿಸಿಕೊಟ್ಟ ನನ್ನ ಪುಣ್ಯಾತ್ಮರಾದ ಅತ್ತಿನ ಹೆಣ್ಣೆಯರು ನನ್ನ ಗುರುಗಳು ಹಿರಿಯರು ಸನ್ಮಾರ್ಗದರ್ಶಕರು. ಹಾಗೆ ನೋಡಿದರೆ ಸುಭದ್ರಮ್ಮ ಮನ್ಸೂರ್ ಅವರು ತೆಲುಗುನಲ್ಲಿ ಓದ್ದರು. ಅವರು ಆರಂಭದಲ್ಲಿ ನಾಟಕಗಳನ್ನು ಕನ್ನಡ ನಾಟಕದ ಸ್ಕ್ರಿಪ್ಟನ್ನು ಕನ್ನಡದಲ್ಲೇ ಆಕೆ ಅಗ್ರಮಾನ್ಯ, ಕನ್ನಡ ನಾಟಕಗಳಲ್ಲಿ ಅಗ್ರಮಾನ್ಯ, ತೆಲುಗು ನಾಟಕಗಳನ್ನು ಕೆಲವು ಮಾಡಿದ್ದಾರೆ. ತೆಲುಗು ನಾಡಿನ ಅನೇಕ ನೂರಾರು ಹಳ್ಳಿಗಳಲ್ಲಿ ಕನ್ನಡ ನಾಟಕಗಳನ್ನು ಮಾಡಿದ್ದಾರೆ, ಅಲ್ಲಿ ತೆಲುಗು ನಾಟಕಗಳು ಮಾಡಿದ್ದಾರೆ, ಬಟ್ ಕನ್ನಡದಲ್ಲೇ ಆಯ್ಕೆ ನಂಬರ್ ಒನ್. ಇವರು ಇಷ್ಟೂ ಜನರ ಮಧ್ಯೆ ಅತಿ ಹೈಲಿ ಕ್ವಾಲಿಫೈಡ್, ಆದರೆ ಅತಿ ಹೆಚ್ಚು ವಿದ್ಯಾಭ್ಯಾಸ ಪಡೆದವರು ನನ್ನ ಮರಿಯಮ್ಮನಳ್ಳಿ ನಾಗರತ್ನಮ್ಮನವರು. ನಾಚಬೇಡಿ ಹೆಂಡತನಕ್ಕೆ ತಲೆ ಎತ್ತಿ ನಿಲ್ಲಿರಿ, ನಾಚಬೇಡಿ ಹೆಂಡತನಕ್ಕೆ ತಲೆ ಎತ್ತಿ ನಿಲ್ಲಿರಿ. ನಾಗರತ್ನಮ್ಮರ ಭಾಷೆಯಲ್ಲಿ ಸ್ಪಷ್ಟತೆ ತುಂಬಾ ಚೆನ್ನಾಗಿರುತ್ತೆ. ಕ ಅನ್ನೋದನ್ನ ಕ ಅಂತೀವಿ,
ಹಾ ಅನ್ನೋದನ್ನು ಹಾ ಅಂದ್ಬಿಡ್ತೀವಿ. ಅದನ್ನು ಅವರು ಬಿಚ್ಚಿ ಬಿಚ್ಚಿ ಹೇಳ್ತಾ ಇದ್ರು. ಅದನ್ನು ಒಂದು ನೂರಾರು ಸರಿ ಹೇಳ್ಕೊಡ್ತಾರೆ, ಹಂಗಲ್ರಿ ಹಿಂಗನ್ರಿ ಹಂಗಲ್ರಿ ಹಿಂಗನ್ರಿ ಅಂತ. ಲಾಸ್ಟಿಗೆ ಸಿಟ್ಟು ಬಂದು ಹೆಂಗರ ಅಂದ ಹಾಳಾಗಿ ಹೋಗ್ರಿ ಅಂತಂದು ಸ್ಕ್ರಿಪ್ಟ್ ಮಿಸ್ ಹಾಕ್ಬಿಡ್ತಾರೆ, ನಿಮ್ಮ ಮನಸ್ಸಿಗೆ ಬಂದಂಗೆ ಅಂದ್ಕೊಂಬಿಡ್ರೆ. ಮತ್ತೊಂದು ಅರ್ಧ ಗಂಟೆ ಮತ್ತೊಂದು ಸೆಕೆಂಡ್ ಮತ್ತೊ ಒಂಡಿಗೆ ಬಂದಾಗ ಹಂಗಲ್ರಿ ಚೆನ್ನಾಗಿ ಮಾತಾಡ್ರಿ, ನಿಮಗೆ ಏಕೆ ಹೆಸರು ಬರೋದು ನನಗಲ್ಲ ಅಂತ ಹೇಳ್ಕೊಡ್ತಾರೆ. ಅಂಥ ಒಂದು ವ್ಯಕ್ತಿ ಈಗ ಇವಾಗ ಸಿಗೋದು ತುಂಬ ವಿರಳ ಅಂತ ಹೇಳ್ತೀನಿ. ಹಳ್ಳಿಗಾಡಿನ ನಾಟಕಗಳಲ್ಲಿ ಅಭಿನಯಿಸುವ ವೃತ್ತಿ ನಟಿಯರಿಗೆ ಅನೇಕ ಕಷ್ಟಗಳು ಸವಾಲುಗಳು ಇರುತ್ತವೆ. ಇಂತಹ ಅನೇಕ ಸವಾಲುಗಳನ್ನು ನಾಗರತ್ನಮ್ಮನವರು ಕೂಡ ಎದುರಿಸಿದ್ದಾರೆ. ಫೋನ್ ಇಲ್ಲ ನಿಮ್ಗೆ ಹೇಳಬೇಕು ಅಂದ್ರೆ ಏನು ಮಾಡಬೇಕು? ಅವಾಗ ಅವಾಗ ಪೋಸ್ಟ್ ಆಫೀಸಿಂದ ಫೋನ್ ಬಂದರೆ ನನಗೆ ನಾಟಕದ್ದೆ ಅಂತ ಲೆಕ್ಕ. ನನಗೆ ಫೋನ್ ಅಲ್ಲಿ ಪೋಸ್ಟ್ ಆಫೀಸ್ಗೆ ಅಂತ ಫೋನ್ ಇತ್ತು, ಒಂದು 10 ನಿಮಿಷ ಬಿಟ್ಟು ಅವ್ರನ್ನ ಕರೆಸ್ತೀರ ಅಂತ ಹೇಳಿದ್ರು. ನಾವು ಹೋಗಿ ಮಾತಾಡಿ ಬರ್ತಿದ್ದೆ, ಪೋಸ್ಟ್ ಆಫೀಸಿಗೆ ಮಾತ್ರ ಫೋನ್ ಬರ್ತಿತ್ತು ನಮಗೆ. ಅವಾಗ ಹೆಚ್ಚು ಬಸ್ಸುಗಳು ಇರಲಿಲ್ಲ, ಆ ಊರಿಗೆ ಒಂದೇ ಬಸ್ಸು ಹೋಗೋದು. ಆ ಟೈಮಿಗೆ ನಾವು ಹೋಗಿ ಮುಂಚಿತವಾಗಿ ಹೋಗಿ ಕೂತ್ಕೊಂಡು ಆ ಬಸ್ ಹಿಡಿಬೇಕಾದ್ರೆ ದೇವರ ಕಾಣ್ತಾ ಇದ್ದೆ ನಮಗೆ. ಯಾಕಂದರೆ ಎಲ್ಲ ಹಳ್ಳಿಗಾಡು ಜನ ಈ ಒಂದೇ ಬಸ್ ಇರೋದ್ರಿಂದ ಹಿಂಗೆ ಮುಕ್ಕರ್ತಾ ಇದ್ರು. ಅವ್ರನ್ನ ಅಪ್ಪ ಇವ್ರನ್ನ ಅಣ್ಣ ಅಂದ್ಕೊಂಡು ಜಾಗ ಹಿಡಿದ್ರಿ ಅಂತೇಳಿ ಅವ್ರನ್ನ ಬೇಡ್ಕೊಂತ ನಾವು ಅದನ್ನ ಹೋಗಿ ಬರ್ತಾ ಇದ್ವಿ. ಅಲ್ಲ ಬೆಂಕಿ ಬಸ್ ಅಂತ, ಬೆಂಕಿ ಬಸ್ ಅಂದರೆ ಈ ರೈಲಿಗೆ ಹೆಂಗೆ ನಾವು ಕಲ್ಲಿದ್ದಲಾಕಿ ಉಗಿ ಬಂಡೆ ಅಂತ ಮಾಡ್ತೀರಾ ಅದಂತೆ ಬೆಂಕಿ ಬಸ್ ಅಂತೀವಿ ನಾವು. ಬೆಂಕಿ ಒಂದು ಬಾಯ್ಲರ್ನ ಹಾಕಿ ನೀರು ಹಾಕಿ ಇದು ಮಾಡ್ತಾರೆ, ಅಪ್ಪು ಬಂದಲ್ಲಿ ಮತ್ತೆ ನಿಲ್ಲಿಸಿ ಮತ್ತೆ ಅದಕ್ಕೆ ಇದಾಕಿ ಮತ್ತೆ ಓಡಿಸಿದ್ರು. ಅಲ್ಲ ಭಾಳ ಅಪ್ಪ ಅಂದರೆ ಎಲ್ಲ ನಿಲ್ಲಿಸಿಬಿಟ್ಟು ನಡೆಸಿ ಮತ್ತೆ ಹಚ್ಕೊಂಡು ಬರ್ತಿದ್ರು. ಬಸ್ಸಲ್ಲಿ ಇಲ್ಲಿ ಬರ್ತಾರೆ ಅಂದರೆ ಮರಮ್ನಳ್ಳಿ ಮನೆಗೆ ಬರೋಕ್ಕೆ ಟೈಮ್ ಇರ್ತಿರ್ಲಿಲ್ಲ, ಅವ್ರಿಗೆ ಬ್ಯಾಗ್ ರೆಡಿ ಇಟ್ಟಿರ್ಬೇಕು. ಬ್ಯಾಗ್ ನಮ್ಮ ತಾತನನ್ನು ತೊಗೊಂಡೋಗಿ ಬ್ಯಾಗ್ ಕೊಡೋದು, ಅವ್ರದ್ದು ಆಗಲೇ ನಾಟಕ ಮುಗ್ದೋಗಿರುತ್ತಲ್ಲ ಆ ಬ್ಯಾಗ್ ನಮಗೆ ವಾಪಸ್ ಕೊಡೋದು. ಆ ಬ್ಯಾಗ್ ಕೊಟ್ಬಿಟ್ಟು ಅಲ್ಲೇ ಮಾತಾಡಿಸಿ ಅಲ್ಲೇ ಕಳ್ಸೋರು. ಒಂದೊಂದು ಸತಿ ಬಸ್ ಮಿಸ್ ಆಗ್ಬಿಡೋದು ನಮಗೆ. ಹೆಂಗಂದ್ರೆ 15 ದಿನ 20 ದಿನ ಈ ಗಂಗಾವತಿ ರಾಯಚೂರು ಡಿಸ್ಟ್ರಿಕ್ಟು ಬಿಜಾಪುರ ಇವ್ರು ನಿದ್ದೆ ಮಾಡೋದು ಏನಂದ್ರೆ ಬಸ್ನಲ್ಲಿ ಬರುವಾಗ ಬಸ್ನಲ್ಲಿ ಹೋಗುವಾಗ ಅಷ್ಟೇ ನಿದ್ದೆ ಮಾಡ್ತಾ ಇದ್ರು. ಹೋಗಿ ಒಂದು ಬಸ್ನೇ ಕೂತ್ಕೊಂಡು ಸೀಟ್ ಸಿಕ್ತೀವಿ ಅಂದರೆ ನಮ್ಮನ್ನು ಹಿಡಿದವರೇ ಇರ್ತಿರ್ಲಿಲ್ಲ. ಅಪ್ಪ ಸೀಟ್ ಸಿಕ್ತೀನಿ ಆರಾಮು, ಊರು ಮುಟ್ಟೋವರೆಗೂ ಒಂದು ತಾಸು ನಿದ್ದೆ ಮಾಡ್ಬೋದಲ್ಲ ಅಂತಂದು. ಒಂದೊಂದು ಸತಿ ಅಂತೂ ಊರು ಬಂತು ಎದೇಳ್ರಿ ಅಂತ ಪಕ್ಕದವ್ರು ಎಬ್ಬಿಸಿ ಹೇಳಿರ್ತಿದ್ರಂತೆ, ಪಕ್ಕದಲ್ಲಿ ಮರಮ್ನಳ್ಳಿ ಬರುತ್ತಪ್ಪ ಸ್ವಲ್ಪ ಎಬ್ಬಿಸು, ಅಲ್ಲಿ ಊರಲ್ಲಿ ಬ್ಯಾಗ್ ಇಸ್ಕೋಬೇಕು ಮತ್ತೆ ಮುಂದೆ ಹಂಗೆ ಹೋಗ್ಬಿಟ್ರೆ ನಾಟಕ ಕಾಸ್ಟ್ಯೂಮ್ ಇಲ್ಲ ನನಗೆ. ಅವ್ರು ಹೊಡೆದೊಡ್ದು ಎಬ್ಬಿಸಿದಾರೆ ನಮ್ಮ ಅಮ್ಮನ, ಊರು ಬಂದಿದೆ ಅಮ್ಮ ಅಲ್ಲಿ ಕಾಯ್ತಾ ಇದಾರೆ ಕೆಳಗೆ ಕೂಗ್ತಾ ಇದಾರೆ ನೋಡಿ ನಿಮಗೆ. ಅಪ್ಪ ನಾನು ಊರಿಗೆ ಹೋಗ್ಬೇಕಾದ್ರೆ ಪತ್ರದಲ್ಲಿ ಇಲ್ಲಿ ತನ್ನ ಅಡ್ರೆಸ್ ಎಲ್ಲ ಬರೆದು ಕೊಡ್ತಿದ್ದ. ನೀನು ಆ ಊರಿಗೆ ಹೋದ ತಕ್ಷಣ ನಾನು ಸುರಕ್ಷಿತವಾಗಿ ಊರು ಮುಟ್ಟಿದ್ದೀನಿ, ಇಲ್ಲೇನು ನನಗೆ ತೊಂದರೆ ಇಲ್ಲ, ಇಂಥ ದಿವಸ ಮುಗಿಸ್ಕೊಂಡು ನಾನು ವಾಪಸ್ ಊರಿಗೆ ಬರ್ತೀನಿ ಅಂತ ನಾನೊಂದು ಪತ್ರ ಬರಿಬೇಕಾಗಿತ್ತು ಅವ್ರಿಗೆ. ಆ ಪತ್ರ ಬರಿಬೇಕಾದ್ರೆ ನಾನು ದಾರಿಯಲ್ಲಿ ಏನೋ ತೊಂದರೆ ಆಗಿದ್ದು ಅಲ್ಲಿ ಇಳಿದ್ವಿ ಇಲ್ಲಿ ಬಂದ್ವಿ ಇವ್ರು ಹಿಂಗಂದ್ರು ಅವ್ರು ಹಿಂಗಂದ್ರು ಅದೆಲ್ಲೇ ಬರೆದು ಬಿಡ್ತಿದ್ದೆ ಅಪ್ಪ. ನನಗೆ ನೋವಿದ್ದಿದ್ದೆಲ್ಲ ಅದನ್ನು ತೋಡ್ಕೊಂಡ್ಬಿಡ್ತಿದ್ದೆ ನಾನು, ಅದೆಲ್ಲ ಬರೆದು ಆಮೇಲೆ ಇಲ್ಲೇಳಪ್ಪ ಬರ್ತೀನಿ ಅಂತ ಮತ್ತೆ ಒಂದು ಒಳ್ಳೆ ಮಾತು ಬರೆದು ಮುಗಿಸ್ತಿದ್ದೆ. ಹಿಂಗೆ ಪತ್ರಗಳು ಬರೆದು 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 ಅವ್ರಿಗೆ ಕಳಿಸ್ತಿದ್ದೆ. ಇಷ್ಟೆಲ್ಲ ಕಷ್ಟ ಸವಾಲುಗಳ ಮಧ್ಯೆಯೂ ನಾಗರತ್ನಮ್ಮನವರಂತಹ ಅನೇಕ ಶ್ರೇಷ್ಠ ಕಲಾವಿದೆಯರು ಕೊಳಕು ಅಸಹ್ಯ ಮನಸ್ಥಿತಿಯ ಕೆಟ್ಟ ದೃಷ್ಟಿಗಳಿಗೂ ಪಾತ್ರರಾಗಬೇಕಾದದ್ದು ಪುರುಷ ಪ್ರಧಾನ ಸಮಾಜದ ಕ್ರೌರ್ಯವಲ್ಲವೇ? ಇನ್ನ ಸರಿ ಬಳ್ಳಾರಿ ಹತ್ರ ಒಂದು ಹಳ್ಳಿಗೆ ನಾಟಕ ಹೋಗಿದ್ವಿ, ಯಾರ ಪರಿಚಯದ ನಾನೇನೋ ಅವಾಗ ಅದೇ ಪಾರ್ಟ್ ಮಾಡ್ತಿದ್ದೆ. ಅಲ್ಲಿ ಹೋಗಿ ನಾಟಕ ಆಯಿತು, ಒಂದೆರಡು ಮೂರು ಸೀನ್ ಹಾಕ್ಕೊಂಡು ದೋಂದ ಮಳೆ ಬಂದ್ಬಿಡ್ತು. ಆ ಮಳೆಯಾಗ ಯಾರು ಎತ್ತಾಗ ಹೋಗ್ಬಿಟ್ರು ಏನು ಕತೆ ಗೊತ್ತೇ ಇಲ್ಲ. ನಾನು ನನ್ನ ಫ್ರೆಂಡ್ ಒಬ್ಬಳು ಇನ್ನೊಬ್ಬ ಇಲ್ಲಿಂದ ಓದಾಳು ಅವಳ ಹೆಸರು ನಾಗವೇಣಿ ಅಂತ, ನಾವಿಬ್ಬರು ಒಂದೇನೋ ಟವಲ್ ಓದ್ಕೊಂಡು ಅಲ್ಲಿ ಮಳೆಗ ನಿಂತ್ಕೊಂಡ್ವಿ. ಬಂದು ಯಾರು ನಮ್ಮ ಕರೆಯೋರೇ ಇಲ್ಲ, ಕರ್ಕೊಂಡು ಹೋಗೋರು ಇಲ್ಲ, ಏನು ಮಾಡೋದಂತೇಳಿ ಆಮ್ಯಾಗ ಒಂದಿಬ್ಬರು ಬಂದರು. ಏನಮ್ಮ ಇಲ್ಲೇ ನಿಂತಿರಲಿಲ್ಲ, ಇಲ್ಲಮ್ಮ ಇಲ್ಲೇ ಬರೀ ಇಲ್ಲೇ ಹತ್ರ ಐತಿ ಜಾಗ, ಅವರೆಲ್ಲ ಇಲ್ಬೇಕಲ್ಲಿ ಹೋಗ್ಬಿಟ್ಟಾರ ಬರೀ ಬರಂತೆ ಕರ್ಕೊಂಡೋದ್ರು. ಕರ್ಕೊಂಡೋದ್ರು ಹೋಗ್ತೀವಿ ಹೋಗ್ತೀವಿ ಒಂದು ಹಾಳು ಮನೆಗೆ ಕರ್ಕೊಂಡೋದ್ರು ನಮ್ಮನ್ನಲ್ಲಿ. ಇಲ್ಲಿ ಇರೋ ಮಂದಿ ಎಲ್ಲೋ ಒಂದು ಮೆಣ್ಣು ಮೇಣ ಅಂತ ಒಂದು ದೀಪ ಇಟ್ಟಾರೆ ಇಲ್ಲಿದೆ ಅಂದರು. ಅಲ್ಲಿ ಕೂತ್ಕೊಂಡಿವಿ ನಾವು ಹೋಗಿ. ಆಮ್ಯಾಗ ಇಲ್ಲೇ ಮತ್ತೆ ಬೆಳಗ್ಗೆ ಮುಂದೆ ಯಾರು ಸಿಗ್ತಾರೆ ಇಷ್ಟೊತ್ತಿನಾಗೆ ಯಾರು ಸಿಗೋದಿಲ್ಲ, ಕತ್ಲಲ್ಲಿ ಎಲ್ಲಿ ಹುಡ್ಕೋದು. ಇಲ್ಲೇ ಮಲಗ್ರಿ ಅಂದರು. ನಮಗೆ ಬುಗುಲು ಬಿತ್ತು, ಅದು 3-4 ಜನ ಇದ್ದರು, ನಾವಿಬ್ಬರು ಇದ್ವಿ. ಏನು ಮಾಡೋದು, ಬಟ್ಟೆ ಗಿಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿದ್ದು, ಬಿಡಬೇಕು ಅಂದ್ರೆ ಸಂಕೋಚ ನಮಗೆ. ಆಮ್ಯಾಗ ಏನು ಮಾಡೋದಂತ ಒಂದು ದಿಂಬಾಕಿದ್ ಈ ಕಡೆ ಅವ್ರು ಮಲಗಿದ್ರು, ಆ ಕಡೆ ನಾವು ಮಲಗಿದ್ವಿ. ಅಷ್ಟರಾಗೆ ನಮ್ಮ ಮೇಷ್ಟ್ರಿಗೆ ಗೊತ್ತಾಗ್ಬಿಡುತ್ತೆ ಈ ವಿಷಯ. ಪಾಪ ಹುಡುಗರು ಎಲ್ಲೋದ್ರು ಅಂತ ಕೇಳ್ಯಾರ, ಅವರಿದ್ರಲ್ರಿ ಅವರೆಲ್ಲ ಆ ಕಡೆ ಆಳ್ಮನೆ ಕಡೆ ಕರ್ಕೊಂಡು ಹೋದ್ರು ನೋಡ್ರಿ ಅಂತ ಹೇಳಿದ್ರು. ಅವ್ರು ಹುಡ್ಕೊಂಡು ಬಂದ್ಬಿಟ್ರೆ ನಮ್ಮ ನಾಗನಗೌಡರು ಮರಿಸ್ವಾಮಿ ಅಂತ ಪೆಟ್ಟಿಗೆ ಮಾಸ್ಟ್ರು ಮರಿಸ್ವಾಮಿರಿಗಳು ಅದಾರೆ ನಾಗನಗೌಡ್ರು, ಇಲ್ಲಿ ಅವ್ರು ತೀರಿದ್ರು. ಅವ್ರು ನಮ್ಮನ್ನು ಹುಡ್ಕೊಂಡು ಬಂದ್ರು. ಆಮೇಲೆ ಎಲ್ಲೇದ್ರೆ ಎಲ್ಲೇದ್ರೆ ಇಲ್ಲೇದ್ರೆ ಸರ್ ಅವ್ರು ಬಂದಮೇಲೆ ಇವ್ರು ತಣ್ಣಗಾದ್ರು.
ಆಮೇಲೆ ನಮ್ಮ ಗುರುಗಳು ನಮ್ಮನ್ನು ರಕ್ಷಣೆ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡ್ಬಂದ್ರೆ ಇಂಥ ಪ್ರಸಂಗಗಳು ಎಷ್ಟೋ ಇರ್ತವೆ. ನಾಟಕದ ಪ್ರಸಂಗಗಳು ಬೇರೆ, ಹೊರಗಿನ ಪ್ರಸಂಗಗಳು ಬೇರೆ. ನಮಗೆ ನನ್ನ ನಾಟಕದಲ್ಲಷ್ಟೇ ನಿನ್ನ ಹೆಂಡತಿ ಅಥವಾ ನಿನ್ನ ಪ್ರೇಯಸಿ ಇದು ನೀವು ಬದಲಾವಣೆ ಮಾಡಿಕೊಡ್ರಿ. ಮೊದಲು ನನ್ನ ನಾಟಕ ಅಷ್ಟೇ ಬಂದಿರೋದು, ಆಮೇಲೆ ನಾನು ನಿಮ್ಮ ತಂಗಿನೋ ಅಕ್ಕನೋ ಹಂಗೆ ತಿಳ್ಕೊರಿ. ನಮ್ಮ ಜೊತೆಗೆ ಪಾತ್ರ ಮಾಡಿರಿ ನೀವು. ನಾಟಕದಲ್ಲಂತೂ ಚಪಕ ತೊಗೊಂಡು ಹೊಡೆಸ್ಕೊಂಡಿದ್ದೆಷ್ಟು, ಕಾಲಲ್ಲಿ ಒದಿಸ್ಕೊಂಡಿದ್ದೆಷ್ಟು, ಚಿಕ್ಕನ್ನಿಗೆ ಬಡ್ಕೊಂಡಿದ್ದೆಷ್ಟು, ಅವು ಲೆಕ್ಕನೇ ಇಲ್ಲ. ಅವು ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ರು ಅವರು. ಅದು ಅವನು ವಿಲನ್ ಪಾತ್ರ ಮಾಡಿದನು, ಚಾಟಿಯಿಂದ ಹೊಡಿತಾನೆ ಆಕೆಗೆ. ಹೊಡೆದಾಗ ಅದು ಪೂರ್ತಿ ಕೈಗೆಲ್ಲ ಸುತ್ತರೆದು ಪೂರ್ತಿ ಇದು ಬಾರ್ ಬಿದ್ದು ರಕ್ತ ಸೋರಕ್ಕೆತ್ಬಿಡ್ತು. ಅದು ದುಃಖದಲ್ಲಿ ಅದು ಪಾತ್ರ ಮಾಡಿದ ಮಾತು ನಿಲ್ಲಿಸಲ್ಲ, ಪಾತ್ರ ಮಾಡ್ತಾನೆ. ಆ ಸೆರೆಗೆ ಮುಚ್ಕೊಂಡು ಸೆರೆಗೆ ನಿಗುಂಟನೆ ರಕ್ತ ಹರಿತಿದ್ರು, ಅದೇ ರೀತಿ ಪಾತ್ರ ಮಾಡ್ತಿದ್ರೆ. ಅಯ್ಯಮ್ಮ ಸಣ್ಣ ಹುಡುಗಿದ್ದಾಗ ಏ ಅಯ್ಯಮ್ಮ ಏನು ಚಂದ ಪಾಠ ಮಾಡ್ತಾಳೋ, ಅಯ್ಯಮ್ಮ ಎಷ್ಟು ಚಂದ ಹಾಡ್ತಾಳೋ ಅಂಬರು ಜನ. ಈಗ ಇತ್ತೀಚೆಗೆ ಸ್ವಲ್ಪ ಬೇಜಾರು ಮಾಡಿದ್ರು, ಇನ್ನೇನು ಮಾಡಿಲ್ಲ, ಬಂದದ್ದಲ್ಲಿ ಬಿಡು ಹೋಗಿದ್ದಲ್ಲಿ ಬಿಡು ಅನ್ನಲ್ಲಿ ಬಂದ್ಬಿಡು. ಇತ್ತೀಚೆಗೆ ನಮಗೆ ಆಗಿನ ಸಮಯದಲ್ಲಿ ಕಲಾವಿದರಿಗೆ ರಾಜಮರ್ಯಾದೆ ಸವಾರಿ ಅಂತ ಇತ್ತು, ಬಂಡಿಗೆ ಸವಾರಿ ಅಂತ ನೆರಳು ಕಟ್ತಾರೆ, ಆ ನೆರಳು ಕಟ್ಕೊಂಡು ನಮಗೆ ಬಂಡಿಯಲ್ಲಿ ಕರ್ಕೊಂಡು ಹೋಗ್ತಿದ್ರು. ಹಳ್ಳಿ ನಾಟಕಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಪ್ರೀತಿ ಪ್ರೇಮ. ಆಮೇಲೆ ನಿನ್ನ ಬಂಗಲೆ ಹೇಳ ಹೆಸರಿಲ್ಲದಂತೆ ಹೋಗುವುದು. ಒಂದು ಕಡೆ ಕೊಡೋ ದುಡ್ಡು ಹೆಚ್ಚು ಕಡಿಮೆ ಮಾಡಿ ಆಮೇಲೆ ಕೊಡ್ತೀವಿ ಅಂತ ಬಂದು ಮನೆ ಬಂದು ಕೊಟ್ಟು ಹೋಗ್ತಾರೆ, ಇಲ್ಲ ಕೊಡಬೇಕಾದ್ರೆ ಕಾಡಿ ಕಾಡಿ ಕೊಡ್ತಾರೆ. ಹಾಂ ಇರಲಿ ಬಿಡಪ್ಪ ಅಂದ್ಕೊಂಡು ಬಂದ್ಬಿಡೋದಷ್ಟೇ. ಆಮೇಲೆ ಎಷ್ಟೋ ಸಲ ರಾತ್ರಿಗಳಲ್ಲಿ ಇವ್ರಿಗೆ ಊಟ ಕೆಲವೊಂದು ಹಳ್ಳಿ ಊರುಗಳಲ್ಲಿ ಊಟ ಸಿಗದೇ ಇದ್ರೆ ಬರೀ ಮಂಡಕ್ಕಿ ಇಂಥವೆಲ್ಲ ತಿಂದು ರಾತ್ರಿ ಕಳೆದಿದೆ. ಒಂದ್ಸರಿ ಕ್ರಾಸ್ನಲ್ಲಿ ಕೂತಿದ್ವಿ, ಬೆಳಗಿನ ಬಸ್ ಹೋಗಿಬಿಟ್ಟಿತ್ತು, ನಮಗೆ ಮಧ್ಯಾಹ್ನವರೆಗೂ ಬಸ್ ಇಲ್ಲ, ಎಲ್ಲಿ ಸಣ್ಣ ಒಂದು ಗಿಡಗಳು ಕೂಡ ಇಲ್ಲ, ರಣ 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 ಬಿಸಿಲು, ಸುಮ್ಮನೆ ಎಲ್ಲಿ ಹಿಂಗೆ ಜಾಲಿ ಗಿಡನೋ ಸಣ್ಣ ಗಿಡನೂ ಕೂತ್ಕೊಂಡ್ವಿ, ನೀರಿಲ್ಲ, ಹಸಿವಾಗ್ಬಿಟ್ಟಿದೆ, ಏನು ಮಾಡೋಣ. ಅವ್ರು ಇಳಿಸಿದ್ರು ಈ ಬಸ್ ಬರೋ ತೋಗ್ರಮ್ಮ ಅಂತ ಕೇಳಿದ್ರೆ ಬಸ್ ಹೋಗ್ಬಿಟ್ಟಿತ್ತಾಗಲಿ, ನಾವು ಏನು ಮಾಡೋಣ. ನನ್ನ ಫ್ರೆಂಡ್ ಒಬ್ಬರು ಬಸ್ರಿ ಪಾಪ ಹಸಿವಾಗಿತ್ತು, ಹಸಿರು ತಡ್ಕೊಳ್ಳೋದಿಲ್ಲ, ಮೆಲ್ಲಕ್ಕೆ ಹೋಗಿ ನೋಡೋ ಬದ್ದಂತಾನೆ ಬಸ್ ಇಲ್ಲ ಅಂತೇಳಿ ಮೆಲ್ಲಕ್ಕೆ ಒಂದು ಎರಡು ಹೊಲ ದಾಟಿ ಹೊಲ್ದಾಗ ಹೋದ್ವಿ. ಹಸಿವಾಗ್ಬಿಟ್ಟತ್ತಿ, ಏನಾರು ಇದ್ದು ಕೊಟ್ರಿ ಅವಳು ಬಸ್ರಿ ಅಂತಂದರೆ ಪಾಪ ಅವರು ರೊಟ್ಟಿ ಪಲ್ಯ ಮೊಸರು ಚಟ್ನಿ ಎಲ್ಲ ತಂದ್ರು. ಅಯ್ಯೋ ಅಮ್ಮ ಬರೀ ನಮ್ಮದ್ರಾಗ ಒಂದು ತುತ್ತು ನೀವು ಊಟ ಮಾಡ್ರಂತ ರೈತರು ಪಾಪ ಹೆಣ್ಮಕ್ಳು, ನಮಗೂ ಊಟ ಮಾಡಿಸಿ ತಾವು ಊಟ ಮಾಡಿ ತಾವು ಕುಡಿಯೋಕೆ ತಂದ್ರೆ ನೀರು ನಮಗೂ ಕೊಟ್ಟು ಅಷ್ಟು ಉಪಚಾರ ಮಾಡಿದ್ರು, ಅದನ್ನು ಯಾವತ್ತಾರ ಮರೆಯೋಕ್ಕಾಗತ್ತ ನಮಗೆ. ಆವಾಗ ಸೀನ್ರಿ ಫಿಕ್ಸಡ್ ಸೀನ್ರಿ, ಒಂದು ಬೀದಿ ಅಂದರೆ ಒಂದು ಬೀದಿ ಸೀನ್ರಿ, ಅರಮನೆ ಅಂದರೆ ಅರಮನೆ ಸೀನ್ರಿ. 50 ಪೈಸಾ ನೆಲ, 1 ರೂಪಾಯಿ ಚಾಪಿ, 2 ರೂಪಾಯಿ ಕುರ್ಜಿ. ಕುರ್ಜಿ ಅಂದರೆ ತೆಗ್ಗಿನಲ್ಲಿತ್ತು, ಸ್ವಲ್ಪ ಹತ್ತಿರ ಇರ್ತಿತ್ತು, ನೋಡೋಕೆ ಚೆನ್ನಾಗಿರ್ತಿತ್ತು. ತಟ್ಟಿ ಕಟ್ತಿದ್ರು, ಯಾರೋ ಜಾಸ್ತಿ ಆಗಿರೋ ತಟ್ಟಿ ಕಿತ್ಕೊಂಡು ಒಳಗೆ ಹೋಗ್ತಿದ್ರು. ಅರ್ಜುನ ಎಲ್ಲೇನು ಮಾಡಿದೆ, ರಂಗಮಂದಿರಗಳು ಇಲ್ಲೇ ಇಲ್ಲ. ನಾನು ನೋಡಿದ್ದೊಂದು ರಂಗಮಂದಿರ ಅಂದರೆ ಹೊಸಪೇಟೆಯಲ್ಲಿ ಕುಬೀರಣ್ಣ ನಾಟಕ ಬಂದಿತ್ತು 1942. ಅದರಲ್ಲಿ ಒಂದು ಮೇಲಟ್ಟಣಿಗಿದ ಒಂದು ಏನಂತೀವಿ ಗ್ಯಾಲ್ರಿ ಅಂತೀವಿ, ಈ ಯಾವುದು ಬಾಲ್ಕನಿ, ಆ ಬಾಲ್ಕನಿ ಕಟ್ಟಿಗೆದೇ ಇರ್ತಿತ್ತು. ಮೇಲಿಂದ ಹುಡುಗರು ಹುಚ್ಚ ಇದ್ರೆ ಕೆಳಗೆ ಪ್ರೇಕ್ಷಕರು ತಲೆ ಮೇಲೆ ಬೀಳ್ತಿತ್ತು, ಆ ಥರ ಇತ್ತು. ಆಗ ಬಾಲ್ಕನಿನೇ ಇಲ್ಲ. ಇವರ ರಂಗ ಬದುಕಿನ ದೀರ್ಘ ಅವಧಿಯಲ್ಲಿ ಅಭಿನಯಿಸಿದ ನಾಟಕಗಳಿಗೆ ನಿರ್ವಹಿಸಿದ ಪಾತ್ರಗಳಿಗೆ ಲೆಕ್ಕವೇ ಇಲ್ಲ. ಪೌರಾಣಿಕ, ಐತಿಹಾಸಿಕ, ಭಕ್ತಿ ಪ್ರಧಾನ, ಸಾಮಾಜಿಕ, ಹೀಗೆ ಎಲ್ಲಾ ಬಗೆಯ ನಾಟಕ ಪ್ರಕಾರಗಳಲ್ಲೂ ಎಲ್ಲಾ ಪಾತ್ರಗಳಲ್ಲೂ ಅಭಿನಯಿಸಿ ಸೈ ಎನಿಸಿಕೊಂಡವರು. ನಾಟಕಗಳು ಒಂದು 100 ಆಗಿರ್ಬೇಕು, ಆದ್ರೆ ಪ್ರಯೋಗಗಳು ಎಷ್ಟು 1000 ಆಗಿದೆವೋ ಲೆಕ್ಕ ಇಲ್ಲ. 1000 ನಾಟಕ ಆಡಿ ನಮ್ಮೂರಾಗ ಯಾರು ಅಷ್ಟು ನಾಟಕ ಆಡಿಲ್ಲ.
ರಕ್ತರಾತ್ರಿ, ಕುರುಕ್ಷೇತ್ರ ಮತ್ತು ಆದರ್ಶ ಪ್ರೇಮ, ಅಣ್ಣ ತಂಗಿ ಇವೆಲ್ಲವೂ ಅವರು ಅಭಿನಯಿಸಿದಂತಹ ಬಹಳ ಹೆಸರನ್ನು ತಂದುಕೊಟ್ಟಂಥ ನಾಟಕಗಳು. ದುರ್ಗದಾಸರು, ಎಲೆವಾಳ ಸಿದ್ದಯ್ಯಸ್ವಾಮಿಯವರು, ಆಮ್ಯಾಗ ಏಣಿಗೆ ಖಾಸಿಂ ಸಾಬರು, ಆಮ್ಯಾಗ ಒದ್ದಟ್ಟಿ ಖಾಸಿಂ ಸಾಬರು, ಇವರೆಲ್ಲ ಅದ್ಭುತ ನಟರು. ಅವ್ರ ಜೊತೆ ಪಾತ್ರ ಮಾಡಿದ್ದೀನಿ, ಅದು ನಮ್ಮ ಭಾಗ್ಯ ಅನ್ಕೋಬೇಕು. ಯಾರು? ನನ್ನ ಪ್ರಾಣೇಶ್ವರನು. ನಿಲ್ಲಿ ನಿಲ್ಲಿ, ಮೋಡ ಗುದುರೆನೇರಿ ಓಡಿ ಹೋಗುದ್ರಿ ಮುಗಿಲ ಮಾರ್ಗವಾಗಿ. ನಿಲ್ಲಿ, ನಾನು ಬರುವೆ, ಕರ್ಮದ ಕುಸುಮಗಳ ಕೋದು ಮಾಲೆ ಮಾಡಿಕೊಂಡು ಬರುವೆ. ನಿಲ್ಲಿ ನಿಲ್ಲಿ. ಎಳತ್ರಾತ್ರಿಯಲ್ಲಿ ಉತ್ತರ ಮಾಡ್ತಾರೆ, ಆಮೇಲೆ ಭಾನುಮತಿನೂ ಮಾಡ್ತಾರೆ. ಹಾಡುಗಾರಿಕೆ ಕಡಿಮೆ ಅವರಿಗೆ, ಉಚ್ಚಾರಣೆ ಚೆನ್ನಾಗಿದೆ. ಈ ಎಮ್ಗಿಂತ ಚೆನ್ನಾಗಿ ಹಾಡೋರು ಇದ್ರ ಸಹಿತ ಈ ಎಮ್ನಂಥ ಗುಣದವರು ಬಹಳ ಕಡಿಮೆ. ಎಲ್ಲಿ ಒಬ್ಬರು ಕೂಡ ಒಂದು ಮಾತು ಅನಿಸಿದಂಗೆ ಈ ರಂಗಭೂಮಿಯಿಂದ ತಡ ಬಂದಳೋಡ ಎಮ್ಮ. ಅಶ್ವತ್ಥಾಮನೋರ್ವನೇ ಅಪ್ರತಿಮನು ಇಂದಿನ ಕುರುಜೀವನ ರಂಗದಲ್ಲಿ, ಅಲ್ಲವೇ ಆರ್ಯಪುತ್ರ? ರಕ್ತರಾತ್ರಿ ನಾಟಕದ ಭಾನುಮತಿ ಪಾತ್ರದ ಒಂದು ಮಾತು. ನಿರಂತರ ಕಲಿಕೆ ನಾಗರತ್ನಮ್ಮನವರ ಮತ್ತೊಂದು ವಿಶೇಷ ಗುಣ. ಮತ್ತೊಂದು ಅವರಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ತರಬೇತಿಯಲ್ಲಿ ಭಾಗವಹಿಸ್ತಾ ಇದ್ರು. ಈಗ ನಾಟಕ ಕ್ಷೇತ್ರದಲ್ಲಿ ಆಗುವ ಬದಲಾವಣೆಗಳು ಮತ್ತು ಸಾಮಾಜಿಕ ವಿದ್ಯಮಾನಗಳಲ್ಲಿ ನಾಟಕ ರಂಗ ಹೇಗೆ ತೆರೆದುಕೊಳ್ಬೇಕು ಅನ್ನೋದಕ್ಕೆ ಅನೇಕ ತರಬೇತಿಗಳು ನಮಗೆ ಇಡೀ ನಾಡಿನಾದ್ಯಂತ ನಡೀತಾ ಇರ್ತವೆ. ಅಲ್ಲೆಲ್ಲ ಅವರು ಪಾಲ್ಗೊಳ್ತಾ ಇದ್ರು, ಪಾಲ್ಗೊಂಡು ತಮ್ಮನ್ನು ತಾವು ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು. ಹಳ್ಳಿಗಾಡಿನ ನಾಟಕಗಳ ಜೊತೆಗೆ ಹವ್ಯಾಸಿ ರಂಗಭೂಮಿಯಲ್ಲೂ ಕೂಡ ನಾಗರತ್ನಮ್ಮನವರ ಸಾಧನೆ ಅನನ್ಯವಾದದ್ದು. ನೀನಾಸಂನಿಂದ ಒಂದು ನಾಟಕ ಮಾಡ್ತಾ ಇದ್ದಾರೆ ಚಿಗಟೇರಿಯಲ್ಲಿ. ಅದಕ್ಕೊಬ್ಬ ಲೇಡಿ ಆರ್ಟಿಸ್ಟ್ ಬೇಕಾಗಿದೆ, ಒಂದು ತಿಂಗಳಿರಬೇಕು, ನೀವು ಬರಬೇಕು ಅಂತ ನನಗೊಂದು ಕರೆ ಬಂತು. ಸುಮಾರು 85ರ ದಶಕದಲ್ಲಿ ಹೆಗ್ಗೋಡು ನೀನಾಸಂನಲ್ಲಿ ಫೋರ್ಡ್ ಫೌಂಡೇಶನಿಂದ ಪ್ರಾಜೆಕ್ಟ್ ನಡೀತಾ ಇತ್ತು, ಜನಸ್ಪಂದನ ಅಂತ. ಜನಸ್ಪಂದನ ಯೂನಿಟೇ ಬೇರೆ ಇತ್ತು. ಅದನ್ನ ಜಯತೀರ್ಥ ಜೋಶಿ, ಭೀಮಸೇನ್ ಜೋಶಿ ಅವರು ತಮ್ಮ, ಅವರು ಅದರ ಅಧ್ವರ್ಯಗಳಾಗಿದ್ದರು. ಅಲ್ಲಿ ಮುದೇನೂರು ಸಂಗಜ್ಜನವರು ಅಂತ ಭಾಳ ಹೆಸರಾಂತ ವ್ಯಕ್ತಿಗಳು, ಹೆಸರಾಂತ ಸಾಹಿತಿಗಳು, ಜನಪದ ವಿದ್ವಾಂಸರು, ಅವರ ಊರಿನಲ್ಲಿ ದೊಡ್ಡಪ್ಪ ಅನ್ನುವಂಥ ಒಂದು ನಾಟಕವನ್ನು ಆರಂಭ ಮಾಡಿದರು. ಎಲ್ಲರೂ ನಮ್ಗೆ ಗ್ರಾಮೀಣ ಭಾಗದ ತಮಾಷೆ ಮಾಡೋರು, ಅಲ್ಲಿ ಕಲಿಯೋದೇನಿದೆ? ನೀನು ಹೋಗಿ ಇಷ್ಟು ನಾಟಕಗಳು ಮಾಡಿದೆಯಾ, ಇಷ್ಟು ವರ್ಷ ಹಳ್ಳಿ ತಿರುಗಾಡಿದಿರಿ, ಅಲ್ಲೇನಿದೆ ಕಲಿಯೋದು ಅಂತೇಳಿ. ಆದರೆ ಅಲ್ಲಿ ಹೋದ ಮೇಲೆ ಅದು ಎಂಥ ದೊಡ್ಡ ಸಾಗರ ಅಂತ ನನಗೆ ಗೊತ್ತಾಯಿತು. 1980 ಮತ್ತು 80ರ ದಶಕ ಮತ್ತು 90ರ ದಶಕದಲ್ಲಿ ರಂಗಭೂಮಿಯಲ್ಲಿ ಒಂದು ಹೊಸ ಆಯಾಮ ಪ್ರಾರಂಭ ಆಯಿತು. ಪ್ರಾಯೋಗಿಕವಾಗಿರ್ತಕ್ಕಂಥ ನಾಟಕಗಳನ್ನು ಪರಿಚಯಿಸುವಂಥದ್ದು. ವೃತ್ತಿ ರಂಗಭೂಮಿಯಲ್ಲಿರ್ತಕ್ಕಂಥ ಕಲಾವಿದರು ಪ್ರಾಯೋಗಿಕ ರಂಗಭೂಮಿಯನ್ನು ಒಪ್ಪಲಿಲ್ಲ ಅವಕ್ಕೆ ಸ್ವಲ್ಪ ದಿನಗಳ ಕಾಲ. ನಾಗರತ್ನಮ್ಮ ಅವ್ರು ಏನು ಮಾಡಿದ್ರು, ಮೂಲತಃ ವೃತ್ತಿ ರಂಗಭೂಮಿಯರಾದರೂ ಕೂಡ ಪ್ರಾಯೋಗಿಕ ರಂಗಭೂಮಿಯಲ್ಲಿ ಸಂಪೂರ್ಣವಾಗಿ ಹೊಂದ್ಕೊಂಡ್ಬಿಟ್ರು. ಅಲ್ಲಿ ಜಯತೀರ್ಥ ಜೋಶಿ ಅವರು ನಿರ್ದೇಶಕರಾಗಿದ್ದರು, ಚಿದಂಬರ ಜಂಬೆಗೌಡ ಜಂಬೆ ಇದ್ದರು, ಕೃಷ್ಣಮೂರ್ತಿ ಸರ್ ಇದ್ದರು, ಅಕ್ಷರ ಅವರು ಬರ್ತಾ ಇದ್ರು, ಅವ್ರು ಯಾರನ್ನ ನೋಡಿರಲಿಲ್ಲ ನಾನು. ಮುದೇನೂರು ಸಂಗಜ್ಜವರು ಅವ್ರ ಸ್ನೇಹಿತರು, ಇಡೀ ಬೆಳಗಿನಿಂದ ಸಂಜೆವರೆಗೆ ತರಬೇತಿಗಳು, ಅದು ಎಷ್ಟು ಕಲ್ತಿವೆ ಅಂದರೆ ನನಗೆ ಇದಿಷ್ಟು ನಾಟಕದಲ್ಲಿ ಇದೇನಾ ಅಂತ ನನಗೆ ಗೊತ್ತೇ ಇರಲಿಲ್ಲ ನನಗೆ. ಅದು ಒಂದು ಹವ್ಯಾಸಿ, ಒಂದು ಹೊಸ ಅಲೆಯ ನಾಟಕ. ಅದು ರಂಗಭೂಮಿಯ ನಟಿಯರು ಅಂದರೆ ಒಂದು ರೀತಿಯ ಕೀಳು ಭಾವನೆ ಇತ್ತು ಮೊದಲು. ಆದರೆ ಅಂಥ ಊರಿನಲ್ಲಿ ಮನೆಯ ಮಗಳಾದ್ಲು, '94 ಆಗ್ತಾನೇ ಕನ್ನಡ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿತ್ತು. ಚಂದ್ರಶೇಖರ ಕಂಬಾರ್ ನನ್ನ ಗುರುಗಳು ಹೌದು, ಅವರು ಅಲ್ಲಿಯ ವೈಸ್ ಚಾನ್ಸಲರ್ ಆಗಿದ್ದರು. 1.5 ಒಂದು ಶಿಬಿರವನ್ನು ಅಲ್ಲಿ ಆಯೋಜನೆ ಮಾಡಿದರು ಕಮಲಾಪುರದಲ್ಲಿ. ಆ ಶಿಬಿರದಲ್ಲಿ 2 ನಾಟಕವನ್ನು ಆಯ್ಕೆ ಮಾಡಿದ್ವಿ. ಒಂದು ಸಂಸಾರ ಬಿರುದಂತೆಂಬರಗಂಡ, ಇನ್ನೊಂದು ಕಾಕನಕೋಟೆ ಮಾಸ್ತಿಯವರದು. ಕೆ ಜಿ ಕೃಷ್ಣಮೂರ್ತಿ ಆ ನಾಟಕವನ್ನು ಮಾಡಿಸಿದ್ರು, ನಾನು ಬಿರುದಂತೆಂಬರಗಂಡ ನಾಟಕವನ್ನು ಮಾಡಿಸಿದ್ದೆ. ಆ ನಾಟಕದಲ್ಲಿ ಮಹಾರಾಣಿಯಾಗಿ ಪಾತ್ರ ವಹಿಸಿದ್ದು ನಾಗರತ್ನಮ್ಮನವರು. ನಾಗರತ್ನಮ್ಮನವರು ಹೊರಗಡೆ ನೋಡಿದಾಗ ಅವ್ರು ಕಲಾವಿದರು ಅಂತ ಅನಿಸೋದೇ ಇಲ್ಲ ಒಂದು ರೀತಿಯಲ್ಲಿ. ಆ ರಂಗದ ಮೇಲೆ ಬಂದಾಗ ಆಶ್ಚರ್ಯ ಆಗ್ಬಿಡ್ತದೆ. ಭಾಳ ಮುಖ್ಯವಾಗಿ ರಾವಿ ನದಿಯ ದಂಡ ಮೇಲೆ ನಾಟಕದಲ್ಲಿ ರತನ್ ಕೀಮಾ ಪಾತ್ರ ಮಾಡಿದವರು. ಕೊನೆಗೆ ಆ ನಾಟಕದಲ್ಲಿ ಅವರು ಒಂದು ಸಾಯು ಪಾತ್ರ. ನಾವು ನಮ್ಮ ಡೈರೆಕ್ಟ್ರಲ್ಲಿ ಏನು ಮಾಡಿದ್ರು, ಒಂದು ಚಿತೆಯಲ್ಲಿ ಹಾಕಿ ಒಂದು ಗೊಂಬೆ ಹಾಕಿ ಮೇಲೆ ಒಂದು ಬಟ್ಟೆ ಹಾಕಿ 4 ಜನ ಹೊತ್ಕೊಂಡು ಹೋಗೋದು ಆ ಥರದ್ದು ಒಂದು ಎಲ್ಲ ಮಾಡ್ಕೊಂಡಿದ್ವಿ. ಬಟ್ ಅಮ್ಮ
ಏ ಇಲ್ಲ ಸರ್, ನಾನು ನಿಜವಾಗ್ಲೂ ಸಾಯ್ತೀನಿ ಅಂದರೆ ನಾನು ನಿಜವಾಗ್ಲು ನಾನು ಚಿತೆ ಮೇಲೆ ಮಲಗ್ತೀನಿ ಅಂತ. ನಾವಿದ್ದು ಅಮ್ಮ ಬೇಡ, ತುಂಬ ವೆಯ್ಟ್ ಇದ್ದೀರಾ, ಸುಮ್ಮನೆ ಏನಾದರೂ ಪ್ರಾಬ್ಲಮ್ ಆದರೆ ರಂಗದ ಮೇಲೆ. ಏ ಇಲ್ಲಪ್ಪ, ಅದೊಂದು ಆಗ್ಬಿಡಲಿ ಅಂತ. ಇಲ್ಲಿವರೆಗೆ ಇಂಥ ಪಾತ್ರಗಳು ಮಾಡಿದ್ದೆ, ನಾನು ಸತ್ತಾಗ ಹೆಂಗಿರ್ತೀನಿ ನೋಡಬೇಕು ಅನ್ನೋದು ನನಗೊಂದು ಆಸೆ ಇದೆ, ನಮಗೆ ಭಯನೇ ಇತ್ತು. ಮಾಡಿ ತೊಗೊಂಡೋಗಿ ಸೈಡ್ ವಿಂಗ್ ಹೋಗಿ ನಾವು ಇಳಿಸ್ತೇವೆ. ಇಳಿಸಿ ಆದಮೇಲೆ ಎದ್ದರು, ಎದ್ದು ನಾನು ಹಿಡ್ಕೊಂಡು ಅಮ್ಮ ಎದ್ದೇಳಿ ಎದ್ದೇಳಿ ಅಂದ್ರು. ನನ್ನ ಕೈ ಹಿಡ್ಕೊಂಡು ಮಾತಂದ್ರು ಅವರು, ಚಂದ್ರು ನಾನು ಸತ್ತ ಮೇಲೆ ಹೆಂಗಿರ್ತೀನಿ ಅಂತ ಗೊತ್ತಾಯ್ತು ಕಣೋ, ಇದೊಂದು ಭಾಳ ಆಸೆ ಆಯಿತು ಅಂತೇಳಿ ಕಣ್ಣಲ್ಲಿ ನೀರು ತೆಗೆದಿದ್ರು. ಅದು ನಿಜವಾಗ್ಲೂ ಮರಿಲಾರದಂಥ ಒಂದು ಅನುಭವ. ಇವುಗಳ ಜೊತೆಗೆ ಖ್ಯಾತ ನಾಟಕಕಾರ ರಂಗಕರ್ಮಿ ಮುದೇನೂರು ಸಂಗಣ್ಣನವರ ಶೀಲಾವತಿ ನಾಟಕ ನಾಗರತ್ನಮ್ಮನವರ ವೃತ್ತಿ ಬದುಕಿಗೆ ಹೊಸ ತಿರುವನ್ನೇ ನೀಡಿತು. ಶಂಕರ್ನಾಗ್ ಅವರು ಆ ನಾಟಕವನ್ನು ಕೇಳಲಿಕ್ಕೆ ಬಂದಿದ್ರು. ಅವತ್ತಿನ ದಿವಸ ಮುದೇನೂರು ಸಂಗಣ್ಣನವರು ಆ ನಾಟಕ ಅವ್ರಿಗೆ ಕೊಡಲಿಲ್ಲ. ಕಾರಣ ಏನು ಅಂತಂದರೆ, ಸಮಾಳ ಬಡಿಯುವಂಥ ಗೊಂದಲಿಗನಾಗಬೇಕು, ಅಲ್ಲಿ ಗೊಂದಲಿಗನ ಪಾತ್ರ ಇದೆ ಸೂತ್ರಧಾರ. ಅವ್ರನ್ನ ಕೇಳಿದರು, ಶಂಕರ್ನಾಗ್ ಅವರೇ, ನೀವು ನಿರೂಪಕರಾಗಿ ಗೊಂದಲಿಗನಾಗಿ ಮಾಡುವಾಗ ಲೈವ್ಲಿಯಾಗಿ ಸಮಾಳ ಬಾರಿಸ್ಬೇಕಾಗ್ತದೆ, ನೀವು ಬಾರಿಸ್ತೀರಾ ಅಂತ. ಇಲ್ಲ ಅಜ್ಜವರೇ ಅಂತಂದರು. ಸರಿ, ಹಾಗಿದ್ದರೆ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಶಂಕರ್ನಾಗ್ ಅಂತವ್ರು ಬಂದರೆ ಅದು ನಾಟಕ ಹೆಂಗಾರ ಆಗಲಿ ಅಂತ ಕೊಟ್ಬಿಡಬೇಕು ಅನ್ನುವಂಥವರಲ್ಲ ಸಂಗಜ್ಜವರು. ಇಲ್ಲ, ದಯವಿಟ್ಟು ಕ್ಷಮಿಸಿ, ಕೊಡೋಕ್ಕಾಗಲ್ಲ ಅಂತ. ಆಗ ಅವರು ಒಂದು ಕಂಡೀಷನ್ ಹಾಕಿದರು, ನನ್ನ ತಮ್ಮ ಸಾಗೊಂದಲಿಗನಾಗಬೇಕು, ನಾನು ಗೊಂದಲಿಗನಾಗಬೇಕು, ಸೂತ್ರಧಾರನಾಗಬೇಕು, ಬಹಳ ಮುಖ್ಯವಾಗಿ ನಾಗರತ್ನಮ್ಮ ಶೀಲಾವತಿ ಆಗಬೇಕು ಅಂತ. ಶೀಲಾವತಿ ನಾಟಕ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರಶ್ನೆ ಕಾಣ್ತು. ಹೀಗಾಗಿ ಒಂದು ರೀತಿಯಿಂದ ಹೇಳಬೇಕು ಅಂದರೆ, ಶೀಲಾವತಿ ನಾಟಕ ನಾಗರತ್ನಮ್ಮನವ್ರನ್ನ ಕರ್ನಾಟಕ ರಾಜ್ಯಾದ್ಯಂತ ಪರಿಚಯ ಮಾಡಲಿಕ್ಕೂ ಶೀಲಾವತಿ ನಾಟಕದ ಒಂದು ಭಾಗನೂ ಇದೆ ಅದರಲ್ಲಿ. ಅದು ಅಷ್ಟೇ ಅಲ್ಲದೆ ಕೇರಳದಲ್ಲಿ ಸಹಿತ ಅದು ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ಶೀಲಾವತಿ ನಾಟಕ ಪ್ರದರ್ಶನ ಮಾಡಿ ಅಲ್ಲಿಯ ಕಲಾವಿದರು ಭಾಷೆ ತಿಳಿದೇ ಇದ್ದರೂ ಆ ನಾಟಕನ ಭಾಳ ಒಪ್ಕೊಂಡ್ರು, ಶೀಲಾವತಿ ಪಾತ್ರನೂ ಮೆಚ್ಚಿದರು. ಮತ್ತು ಬೀದಿ ನಾಟಕಗಳು ಸಹಿತ ಮಾಡಿದರು ಅವರು. ಕೇಂದ್ರ ಸರ್ಕಾರದ ಒಂದು ಯೋಜನೆಯಲ್ಲಿ ಎಷ್ಟು ಬೀದಿ ನಾಟಕಗಳನ್ನು ಅವರು ಅಭಿನಯಿಸಿದ್ದಾರೆ ಗೊತ್ತಾ ನಾಗರತ್ನಮ್ಮ. ಆದರೆ ನೀವು ಅದೇ, ನೀವು ಹೋಗಿ ನೀವು ನಮ್ಮ ವೃತ್ತಿ ಕಂಪನಿಯವರಿಗೆ ಬೀದಿ ನಾಟಕ ಮಾಡಂತಂದ್ರೆ ಹಂಗಂದ್ರೆ ಏನ್ರಿ ಅಂತ ಕೇಳ್ತಾರೆ. ವೃತ್ತಿ ಕಲಾವಿದರು ಮತ್ತು ಹವ್ಯಾಸಿ ಕಲಾವಿದರನ್ನು ಕೂಡಿಕೊಂಡು ನಮ್ಮ ಈ ಒಂದು ಲಲಿತ ಕಲಾರಂಗವನ್ನು 1984 ಸ್ಥಾಪನೆ ಮಾಡಿದರು. ಅಲ್ಲಿ ನವೀನ ತರ ನಾಟಕಗಳ ಬಗ್ಗೆ ನಮಗೆ ಹೆಚ್ಚು ಅನುಕೂಲ ಆಯಿತು. ಅದು ಕರ್ನಾಟಕ ರಾಜ್ಯದಲ್ಲಿ ಎರಡೇ ಎರಡು ತಂಡ ಎ ಗ್ರೇಡ್ ಕಲಾ ತಂಡಗಳು, ಅದರಲ್ಲೂ ಯಕ್ಷದೇಗುಲ ಅಂತ ಒಂದು ತಂಡ ಮತ್ತು ಮರಿಮಳೆಯ ಲಲಿತ ಕಲಾರಂಗ. ಮಹಿಳಾ ವೃತ್ತಿ ರಂಗ ಕಲಾವಿದರ ಸಂಘ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಅಧ್ಯಕ್ಷೆಯಾಗಿ ಅನೇಕ ನಾಟಕಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅದರ ಜೊತೆಗೆ ಮರಿಯಮ್ಮನಹಳ್ಳಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನೇ ಸೇರಿಸಿ ಅವರೊಂದು ತಂಡ ಕಟ್ಟಿಕೊಂಡು ಅನೇಕ ಕಡೆಗೆ ಹೋಗಿ ನಾಟಕ ಪ್ರದರ್ಶನಗಳನ್ನು ಮಾಡ್ತಾ ಬಂದಿದ್ದಾರೆ. ಅಂದರೆ ಕಲೆಯನ್ನು ಈ ಥರ ವಿಸ್ತರಿಸ್ತಾ ಬಂದಿದ್ದಾರೆ. ಅವರು ಅಷ್ಟೇ ಅಲ್ಲ, ಮಕ್ಕಳ ಶಿಬಿರಗಳನ್ನೆಲ್ಲ ಆಯೋಜಿಸ್ತಾ ಇದ್ದಾರೆ. ಹೀಗೆ ಬಹುಮುಖಿ ಆಸಕ್ತಿಯ ಕಲಾವಿದೆ ನಾಗರತ್ನಮ್ಮನವರು ಕೆಲಕಾಲ ರಾಜಕೀಯ ರಂಗ ಪ್ರವೇಶಿಸಿ ತಮ್ಮ ಕೈಲಾದ ಮಟ್ಟಿಗೆ ಸಮಾಜ ಸೇವೆ ಮಾಡಲು ಪ್ರಯತ್ನಿಸಿದ್ದಾರೆ. ನಾಗರತ್ನಮ್ಮನವರು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಮಾಡಿರ್ತಕ್ಕಂಥ ಸೇವೆ ಕೂಡ ಬಹಳ ಮುಖ್ಯವಾದಂಥದ್ದು. ಒಂದು ಸಂದರ್ಭದಲ್ಲಿ MP ಪ್ರಕಾಶ ಹೇಳಿದ್ರು, ಏ ಬೈಕಿ ಭಾಳ ಒಳ್ಳೆ ಕೆಲಸ ಮಾಡ್ತಾಳೆ ನಾಗರಾಜ್, ನಟಿಯಾಗಿ ಮಾತ್ರ ಅಲ್ಲ ಬಡವ್ರ ಕಷ್ಟಗಳನ್ನ ಭಾಳ ಬಂದು ಎಲ್ಲಾದ್ರೂ ಹೇಳಿ ಅವ್ರ ಕೆಲಸಗಳು ಮಾಡಿಸ್ಕೊಡ್ತಾಳ ಅಂತ ಅವ್ರದೇ ಆದಂಥ ಲ್ಯಾಂಗ್ವೇಜಲ್ಲಿ ಅವರು ಹೇಳಿದರು. ನೀ ಒಳ್ಳೆ ಮನುಷ್ಯಳೋ ಕೆಟ್ಟ ಮನುಷ್ಯಳೋ ನನಗೆ ಗೊತ್ತಿಲ್ಲ, ಹಂಗೆ ನೋಡಿದ್ರೆ ಈ ಜಗತ್ತಾಗ ಒಳ್ಳೆ ಮಂದಿನೂ ಯಾರೂ ಇಲ್ಲ, ಕೆಟ್ಟ ಮಂದಿನೂ ಯಾರೂ ಇಲ್ಲ. ಚಲೋ ಮಂದಿಯೊಳಗಿರುವಂಥ ಕೆಟ್ಟದ್ದನ್ನು ತೊಳೆಯೋಕ್ಕೂ ನಾ ಪ್ರಯತ್ನ ಮಾಡೀನಿ, ಕೆಟ್ಟ ಮಂದಿಯೊಳಗಿರುವಂಥ ಒಳ್ಳೆಯದನ್ನು ಬೆಳೆಸೋಕ್ಕೂ ನಾ ಪ್ರಯತ್ನ ಮಾಡೀನಿ. ರಂಗಭೂಮಿಯನ್ನೇ ಉಸಿರಾಗಿಸಿಕೊಂಡಿರುವ ನಾಗರತ್ನಮ್ಮನವರು ಕೆಲವು ಧಾರಾವಾಹಿಗಳು ಹಾಗೂ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದುಂಟು. ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ. ಈ ಅಪ್ರತಿಮ ಕಲಾವಿದೆಯ ಸುಮಾರು 50 ವರ್ಷಗಳ ರಂಗಭೂಮಿಯ ಪಯಣದಲ್ಲಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರನ್ನರಸಿ ಬಂದಿವೆ. ನಾಚಬೇಕು ತುಳಿದವರು, ಮನು ಜಾತಿಗೆ ಸೇರಿದವರು. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಸಾವಿತ್ರಮ್ಮ ದೇಜಗೌ ಮಹಿಳಾ ಪ್ರಶಸ್ತಿ,
ಉಡುಪಿಯ ರಂಗಭೂಮಿ ನಾಟಕೋತ್ಸವದಲ್ಲೇ ಅತ್ಯುತ್ತಮ ನಟಿ ಪ್ರಶಸ್ತಿ, ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ವಾಲ್ಮೀಕಿ ಪ್ರಶಸ್ತಿ ಈ ಮಹಾನ್ ಕಲಾವಿದೆಯ ರಂಗಸೇವೆಗೆ ಸಂದ ಗೌರವ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ವಾಲ್ಮೀಕಿ ಪ್ರಶಸ್ತಿಯನ್ನು ಆಯ್ಕೆ ಮಾಡುವಂಥ ಸಮಿತಿಗೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದರು. ನನಗೆ ತಕ್ಷಣ ನೆನಪಿಗೆ ಬಂದಿದ್ದು ನಾಗರತ್ನಮ್ಮನವರು. ನಾಗರತ್ನಮ್ಮರು ಮರಿಯಮ್ಮನಹಳ್ಳಿ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಬಹಳ ದೊಡ್ಡ ಕಲಾವಿದೆಯಾದಂಥವರು ಅವರು. ನಾಗರತ್ನಮ್ಮನವರ ಅವರ ಆತ್ಮಕಥೆನೇ ಒಂದು ಪಠ್ಯಕ್ರಮ ಆಗುತ್ತೆ. ಎಮ್ ಎ ವಿದ್ಯಾರ್ಥಿಗಳಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪಠ್ಯಕ್ರಮ ಆಗಿದೆ. ಅದ್ರ ಜೊತೆಗೆ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಿದೆ. ನನಗೆ ನೀವು ಡಾಕ್ಟರೇಟ್ ಪದವಿ ನಿಮಗೆ ಕೊಡ್ತಾ ಇದ್ದೀವಿ, ನೀವು ಬಂದು ಸ್ವೀಕಾರ ಮಾಡಬೇಕಂತ ಇಂಗ್ಲೀಷ್ನಲ್ಲಿ ಪತ್ರ ಬರೆದಿದ್ದೆ. ನನಗೆ ಇಂಗ್ಲೀಷ್ ಅಷ್ಟು ನನಗೆ ಓದಲಿಕ್ಕೆ ಆಗ್ತಿರಲಿಲ್ಲ. ನಾನು ಶಾಲೆ ಬಿಟ್ಟು ಎಷ್ಟೋ ವರ್ಷಗಳು, ಅದರಿಂದ ಇಂಗ್ಲೀಷ್ ಟಚ್ ಇಲ್ಲ ನನಗೆ. ಅದು ಏನೋ ಇಂಗ್ಲೀಷ್ನಲ್ಲಿ ಪತ್ರ ಇದೆ, ನನಗೆ ಏನು ಇದು ಓದೋಕೆ ಗೊತ್ತಾಗಬಂತು ಅಂತೇಳಿ ಮತ್ತೆ ಬಲ್ಲವ್ರನ್ನ ಕರೆಸಿ ಓದಿದ್ದಾಗ ಅವರು ಹೇಳಿದರು ನನಗೆ, ಇಲ್ಲಮ್ಮ ಹಿಂಗೆ ನಾಡ್ದ ಒಂದು ಕಾರ್ಯಕ್ರಮ ಇದೆ ವಿಶ್ವವಿದ್ಯಾಲಯದ, ನಿಮಗೆ ಗೌರವ ಡಾಕ್ಟ್ರೇಟ್ ಕೊಡ್ತಾ ಇದ್ದಾರೆ, ನೀವಲ್ಲಿಗೆ ಹೋಗಬೇಕು ಅಂತ ಕರೆದರು ಅಂತೇಳಿ. ಆಮೇಲೆ ಮರದಿವಸ ಎಲ್ಲ ಪತ್ರಿಕೆಯವರು ಇಂದಿನಿಂದ ನಾಗರತ್ನಮ್ಮ ಡಾಕ್ಟರ್ ನಾಗರತ್ನಮ್ಮ ಅಂತ ಬರೆದ್ರು. ಇವರ ಬದುಕಿನ ಮತ್ತೊಂದು ಮೈಲಿಗಲ್ಲೆಂದರೆ 25 ವರ್ಷಗಳ ಹಿಂದೆಯೇ ಈ ಮಹಾನ್ ಕಲಾವಿದೆಯ ಬದುಕು ಧಾರಾವಾಹಿಯಾಗಿ ಸುಧಾ ವಾರಪತ್ರಿಕೆಯಲ್ಲಿ 19 ವಾರಗಳು ಪ್ರಕಟವಾಗಿದ್ದು. ಕುಟುಂಬ ನಿರ್ವಹಣೆಯ ಜವಾಬ್ದಾರಿಯಿಂದಾಗಿ ತನ್ನ ವೈಯಕ್ತಿಕ ಆಸೆ ಕನಸುಗಳನ್ನು ಬಲಿಕೊಟ್ಟು ಕುಟುಂಬ ನಿರ್ವಹಣೆಯ ನೊಗಹೊತ್ತ ನಾಗರತ್ನಮ್ಮನವರು ಕಲಾವಿದೆಯಾಗಿ ದೊಡ್ಡ ಎತ್ತರ ತಲುಪಿದವರು. ತಮ್ಮನ್ನ ಒಂದು ನಾಟಕ ಕೊಟ್ಟುಕೊಂಡು ಬಹಳ ಶ್ರದ್ಧಾಭಕ್ತಿಯಿಂದ ಮಾಡುವಂಥ ಒಂದು ಪೂಜೆ ಅಂತ ತಿಳ್ಕೊಂಡು ಅವರು ರಂಗಭೂಮಿಯ ಆರಾಧಿಸ್ತಾರೆ, ಅಭಿನಯವನ್ನು ಮಾಡ್ತಾರೆ. ಅದು ನನಗೆ ಭಾಳ ಇಷ್ಟವಾಗಿದ್ದಂಥದ್ದು. ಇವತ್ತಿನ ಎಷ್ಟೋ ಕಲಾವಿದರಿಗೆ ಅದು ಮಾದರಿ ಆಗಬೇಕು. ಅದು ತಾನು ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗಿದ್ದಂತಹ ಒಂದು ಎಲ್ಲ ರೀತಿಯ ನಿಬಂಧನೆಗಳನ್ನು ಮೀರಿ ನೀರಿನಲ್ಲಿ ನಡ್ಕೊಂಡೋಗಿ ಯಾವ್ಯಾವುದೋ ಊರುಗಳಿಗೋಗಿ ನಾಟಕಗಳನ್ನು ಮಾಡಿ ಅವರು ಕಲಿತ ಪಾಠ ಇದೆಯಲ್ಲ, ಅದು ಯಾವ ಶಾಲೆಯೂ ಯಾವ ರಂಗಶಾಲೆಯೂ ಕಲಿಸ್ಕೊಳ್ಳದಂಥ ಪಾಠ. ಆ ಪಾಠವನ್ನು ಅವರು ಕಲ್ತಿರೋದ್ರಿಂದಲೇ ಅವರು ಇವತ್ತಿನ ಈ ವಯಸ್ಸಿನವರೆಗೂ ಅವರು ತಮ್ಮ ಸಂಸಾರದ ಜೊತೆಗೆ ನಾಟಕವನ್ನು ಮತ್ತೆ ಸಂಘಟಿಸಿ ಅದನ್ನು ಮಾಡ್ತಿರೋದು ನಮಗೆ ನಿಜವಾಗಲೂ ಒಂದು ಮಾದರಿನೇ ಅದು. ಮತ್ತು ಆಧುನಿಕತೆಯ ಕಡೆಗೂ ಕೂಡ ಪೌರಾಣಿಕ ನಾಟಕಗಳನ್ನು ಪೌರಾಣಿಕ ವಸ್ತುವನ್ನು ತೆಗೆದುಕೊಂಡು ಹೋಗ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಂಥ ಆ ಭಾಗದ ಮೊದಲೇ ಕಲಾವಿದೆ ಅಂತ ಅಂದರೂ ಕೂಡ ತಪ್ಪಾಗಲಾರದು. ಆ ಕಾರಣಕ್ಕಾಗಿ ಸಮಗ್ರ ರಂಗಭೂಮಿಯ ಒಂದು ಬಗೆಯ ಪ್ರಾತಿನಿಧಿಕ ವ್ಯಕ್ತಿತ್ವ ಅವರದು. ಒಂಟಿಯಾಗಿ 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 ನಿನ್ನ ಕಾದು ಕುಂತಾಗ ಹಿಂಗ ಹೊತ್ತು ಕಳವೆ ಚೆಲುವ ನಿನ್ನ ಚಿಂದಾಗ ಹಿಂಗ ಹೊತ್ತು ಕಳವೆ ಚೆಲುವ ನಿನ್ನ ಚಿಂದಾಗ. ಈ ಶ್ರೇಷ್ಠ ಕಲಾವಿದೆ ರಂಗಭೂಮಿ ಪ್ರವೇಶಿಸಿ 50 ವರ್ಷಗಳು ಸಂದವು. ಇಷ್ಟು ಸುದೀರ್ಘ ಅವಧಿಯಲ್ಲಿ ಏನೆಲ್ಲ ಕಷ್ಟ ನಷ್ಟಗಳು, ಬಡತನ, ದಾರಿದ್ರ್ಯ, ತೊಂದರೆ, ಅವಮಾನಗಳುಂಟಾದರೂ ಇವ್ಯಾವೂ ಅವರ ಸಾಧನೆಗೆ ಅಡ್ಡಿಯಾಗಲಿಲ್ಲ. ಈ ವಯಸ್ಸಿನ ಸಹಿತ ಏನೋ ಕುತೂಹಲ ಇದ್ದವ್ರಿ, ನಾನು ಪಾತ್ರ ಮಾಡಬೇಕು, ಹಾಗೆ ಮಾಡಬೇಕು. ಸರ್ವ ಶಿಕ್ಷಣ ಅಭಿಯಾನದ ನಾಟಕಗಳು, ಬೀದಿ ನಾಟಕ, ಮಕ್ಕಳ ರಂಗ ತರಬೇತಿ ಶಿಬಿರಗಳು, ಜೋಗತಿಯರಿಗೆ ರಂಗ ತರಬೇತಿ ಶಿಬಿರ ಹಾಗೂ ನಾಟಕಗಳ ನಿರ್ದೇಶನ, ಹೀಗೆ ರಂಗಭೂಮಿಯ ಅನೇಕ ಪ್ರಕಾರಗಳಲ್ಲಿ ಕೆಲಸ ಮಾಡುತ್ತಾ ನಾಗರತ್ನಮ್ಮನವರ ಬದುಕು ಹೆಚ್ಚು ಚಟುವಟಿಕೆಯಿಂದ ಮುಂದೆ ಸಾಗುತ್ತಿದೆ. ನಮ್ಮ ಮರಿಯಮ್ಮನಹಳ್ಳಿಯ ರಂಗಭೂಮಿಯಿಂದ ಕರ್ನಾಟಕದ ಕಲಾದೇವಿಯ ಸಿರಿಮುಡಿಗೆ ಸಲ್ಲಿಸಿದ ಸೌಗಂಧಿಕಾ ಪುಷ್ಪ ಇದ್ದಂಗೆ. 2019 ದಸರಾ ಮಹೋತ್ಸವದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ನಾಟಕದಲ್ಲಿ ಮಲ್ಲಿಕಾರ್ಜುನನ ಪಾತ್ರ ವಹಿಸಿದ್ದು ಅವರು ಈ ವಯಸ್ಸಿನಲ್ಲಿಯೂ ಕ್ರಿಯಾಶೀಲರಾಗಿರುವುದಕ್ಕೆ ಒಂದು ಉದಾಹರಣೆ. ಮಲ್ಲಿನಾಥ ಧ್ಯಾನ ಮಲ್ಲಿನಾಥ ಧ್ಯಾನ ಮಾಡಿ ನಿರಂತರ ಮಲ್ಲಿನಾಥ ಧ್ಯಾನ. ದೇವರೇ, ಯಾರಿಗಾದರೂ ಮುಪ್ಪು ಕೊಡು, ಯಾರನ್ನಾದರೂ ಮುದುಕನ್ನ ಮುದುಕಿ ಮಾಡು. ಆದರೆ ರಂಗಭೂಮಿ ಕಲಾವಿದರನ್ನು ಶಾಶ್ವತವಾಗಿ ಅವರನ್ನು ವಯೋವೃದ್ಧರನ್ನಾಗಿ ಮಾಡದಂತೆ ಹರೆಯದವರನ್ನಾಗೇ ಉಳಿಸು ಅಂತ. ಇಲ್ಲ ಅಂತಂದ್ರೆ ನೋಡಿ, ಪಾತ್ರ ಮಾಡೋಕ್ಕಾಗಲ್ಲ. ಆ ರಂಗಭೂಮಿ ಎಷ್ಟೊಂದು ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ತಿಂದೋಡಿಲಿಲ್ಲ ಅಂತಂಥವರು ಅವರು ಕೊನೆಯ ವಯಸ್ಸಿನಲ್ಲಿ ಕೊನೆಯ ಗಳಿಗೆಯಲ್ಲೂ ಕೂಡ ಹತ್ತಿರ ಸಾವು ಹತ್ತಿರ ಸುಳಿದಾಗಲೂ ಕೂಡ ಹೀರೋಯಿನ್ ಪಾತ್ರ ಮಾಡ್ತಿದ್ಲು. ಸಣ್ಣ ಹುಡುಗಿ ಅಂತ ಚೆಲ್ಲು ಚೆಲ್ಲಾಗಿ ಪಾತ್ರ ಮಾಡ್ತಾಯಿದ್ಲು. ನಾಗರತ್ನಮ್ಮ ಇರ್ಬೋದು,
ಸುಭದ್ರಮ್ಮ ಇರ್ಬೋದು, ಇವರೆಲ್ಲರೂ ಇವತ್ತು ವಯಸ್ಸಾಗಿಬಿಟ್ಟಿದ್ದಾರೆ. ರಂಗಭೂಮಿಗೆ ಒಂದು ನಷ್ಟ ಆಗ್ತಾ ಇದೆ. ಗಲರುಂಡ ಮಾಲ ಶೈಲ ಮನೋಹಾರ ನಾಮಾಮೃತ ಸಾರ ನಿತ್ಯ ಮಧುಪಾನ. ಅದೇನೋ ರಂಗಭೂಮಿಗೆ ಅವ್ರ ಸೇವೆ ಸಲ್ಲಿಸಿದ್ದಕ್ಕೂ ಮಕ್ಕಳೆಲ್ಲರೂ ಚೆನ್ನಾಗಿದ್ದೀವಿ. ತಂಗಿ ಫ್ಯಾಮಿಲಿ ಅವರೆಲ್ಲ ತುಂಬ ಎಜುಕೇಟೆಡ್ ಇದ್ದಾರೆ. ನನ್ನ ಅಂಗನವಾಡಿ ಟೀಚರ್ ಮಾಡಿದ್ದೆ ಅವರು. 1987 ಇಲ್ಲ ನೀವು NTC ಬರ್ರಿ ಅಂತೇಳಿ ಅವಾಗ ಕೆಲಸ ಕೊಡಿಸಿದ್ರಲ್ಲ, ಅದು ಅಕ್ಕಗೆ ಭಾಳ ಖುಷಿ ತಂತು. ನಮ್ಮ ತಂಗಿ ಆದರೂ ಒಂದು ಸರ್ಕಾರಿ ನೌಕರಲ್ಲಿ ಬಾ ಸಿಕ್ತಲ್ಲ ಅಂತೇಳಿ. ಹಂಗಾಗಿ ಅವರು ತ್ಯಾಗ ಮಾಡಿದ್ದು ಅವರು ಪರ್ಸ್ನಲಿ ಲೈಫ್ ಇಲ್ಲದೇ ಇದ್ರು, ಬಟ್ ಫ್ಯಾಮಿಲಿ ವೈಸ್ ಎಲ್ಲ ತುಂಬ ಮುಂದೆ ಬಂದಿದ್ದರು. ನಾಮ ಅಮೃತ ಸಾರ ನಿತ್ಯ ಮಧುಪಾನ ಮಲ್ಲಿನಾಥ ಧ್ಯಾನ ಮಲ್ಲಿನಾಥ ಧ್ಯಾನ. ಬರೀ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೇ ಇಟ್ಕೊಂಡು ಒಂದು ಅವರೇ ಒಂದು ಡ್ರಾಮಾ ಡೈರೆಕ್ಟ್ ಮಾಡಿ ಎಲ್ಲರೂ ಮಾಡಬೇಕು ಅನ್ನೋದೊಂದು ಅವ್ರ ಆಸೆ ಇದೆ. ಬಟ್ ಪ್ಲಾನ್ ಮಾಡ್ತಿದ್ದೀವಿ, ಅದು ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಕ್ಕೆ ಆಗ್ತಿಲ್ಲ. ಶ್ರದ್ಧೆ, ಶ್ರಮ, ನಿರಂತರ ದುಡಿಮೆಯಿಂದ ಏನೆಲ್ಲ ಸಾಧಿಸಲು ಸಾಧ್ಯ ಎನ್ನುವುದಕ್ಕೆ ಸಾಮಾನ್ಯ ಕಲಾವಿದೆಯಾಗಿ ರಂಗಭೂಮಿ ಪ್ರವೇಶಿಸಿ ಇಡೀ ನಾಡು ಹೆಮ್ಮೆಯಿಂದ ಗೌರವಿಸುವ ಮಟ್ಟಕ್ಕೆ ಬೆಳೆದ ನಾಗರತ್ನಮ್ಮನವರು ಒಂದು ಜೀವಂತ ಉದಾಹರಣೆ. ಬಹಳ ಅಭಿಮಾನದಿಂದ ಈಗಲೂ ಅಮ್ಮ ಅಂತ ಕರೀತಾರೆ, ಅಕ್ಕ ಅಂತ ಕರೀತಾರೆ, ತಂಗಿ ಅಂತಾರೆ. ಈ ಒಂದು ಬಾಂಧವ್ಯ ಏನಿದೆಯಲ್ಲ ಅದಕ್ಕಿದ್ದಷ್ಟು ಬೆಲೆ ಯಾವುದೂ ಇಲ್ಲ. ಅದಕ್ಕೊಂದು ಅಂಥವರಿಂದನೇ ನಾನು ಇನ್ನು ಯುವ ಅಂಥವ್ರ ಮಾತಿನಿಂದ ಅಂಥವ್ರ ಪ್ರೀತಿಯಿಂದ ನಾನು ಇನ್ನು ಬದುಕಿದ್ದೀನಿ, ರಂಗಭೂಮಿಯಲ್ಲಿದ್ದೀನಿ. ಒಂಟಿಯಾಗಿ 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 ನಿನ್ನ ಕಾದು ಕುಂತಾಗ. ಈ ಅಪರೂಪದ ಕಲಾವಿದೆಯ ಬದುಕು ಮುಂಬರುವ ಕಲಾವಿದರಿಗೆ ಜೀವನೋತ್ಸಾಹಿಗಳಿಗೆ ಮಾದರಿಯಾಗಲಿ. ಹಿಂಗ ಹೊತ್ತು ಕಳೆವೆ ಚೆಲುವ ನಿನ್ನ ಚಿಂತ್ಯಾಗ, ಹಿಂಗ ಹೊತ್ತು ಕಳೆವೆ ಚೆಲುವ ನಿನ್ನ ಚಿಂತ್ಯಾಗ, ಚೆಲುವ ನಿನ್ನ ಚಿಂತ್ಯಾಗ.